ಪ್ರೀತಿಯಾದಂಥ ಕೆಲಸ ಇದೆಯಲ್ಲ ಅದು ಎಲ್ಲಾದರೂ ನಡೀತಾ ಇದ್ದರೆ ಹೋಗಬೇಕು ಅಂತ ಅನಿಸಲ್ವಾ ನಿಮಗೆ ನಾನು ಹೇಳ್ತಿದ್ದೆ ನಮ್ಮ ಸ್ನೇಹಿತರೊಬ್ಬರು ತುಂಬ ಚೆನ್ನಾಗಿ ಕ್ರಿಕೆಟ್ ಪ್ರೇಮಿಗಳು ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ದರು ಕಾಲೇಜಲ್ಲಿ ಕೂಡ ಅವರು ತುಂಬ ಚೆನ್ನಾಗಿ ಕ್ರಿಕೆಟ್ ಆಡೋರು ಈಗ ಒಂದು ದೊಡ್ಡ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿಬಿಟ್ಟಿದ್ದಾರೆ ಕಂಪ್ನಿದವರು ಅವರಿಗೆ ಕ್ರಿಕೆಟ್ ಹುಚ್ಚು ಎಷ್ಟಿತ್ತು ಈಗೂ ಇದೆ ಈಗ ಕೆಲಸ ತುಂಬ ಜಾಸ್ತಿ ಆಗದೆ ಹೋದರೂ ಕೂಡ ಒಂದು ಕ್ಷಣ ಬಿಡೋಕ್ಕಾಗಲ್ಲ ಅವರಿಗೆ ನಾನು ನೆನಪಿದೆ ರೀಸೆಂಟ್ಲಿ ಅವರು ಭೇಟಿಯಾದಾಗ ಅವ್ರ ಮೀಟಿಂಗ್ ಇತ್ತು ಸಾಯಂಕಾಲ ನಾಲ್ಕು ಗಂಟೆಗೆಲ್ಲೋ ಮೀಟಿಂಗ್ ಇಟ್ಕೊಂಡಿದ್ದಾರೆ ಇದು ಯಾವುದೋ ಒನ್ ಡೇ ಇಂಟರ್ನ್ಯಾಷ್ನಲ್ ನಡೀತಾ ಇದೆಯಲ್ಲ ನಾಲ್ಕು ಗಂಟೆಗೆ ಭಾಳ ರೋಮಾಂಚಕ ಹಂತಕ್ಕೆ ಬಂದಿತ್ತು ಅನಿಸುತ್ತೆ ಮ್ಯಾಚ್ ಅದು ಏನು ಮಾಡಿದ್ರು ಗೊತ್ತಾ ಅವರು ತಮ್ಮ ರೂಮಲ್ಲಿ ಟಿ ವಿ ಇತ್ತಲ್ಲ ಪಿ ಎ ಹೇಳಿಬಿಟ್ಟು ಕ್ಯಾನ್ ಯು ಪೋಸ್ಟ್ಪೋನ್ ದ ಮೀಟಿಂಗ್ ಟು ಫೈವ್ ಓ ಕ್ಲಾಕ್ ಯಾಕೆ ಅಂದರೆ ಮೀಟಿಂಗ್ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ಅವರಿಗೆ ಭಾಳ ಇಂಪಾರ್ಟೆಂಟು ಇದು ತನ್ನ ಹೃದಯಕ್ಕೆ ಹತ್ತಿರವಾದದ್ದು ಬಂದಾಗ ಬಿಡೋಕೆ ಮನಸ್ಸು ಬರೋಲ್ಲ ಅದು ಹೇಳ್ಕೊಂಬಿಡುತ್ತೆ ಅಂತ ನಾನು ನೋಡಿದ್ದೀನಿ ಎಲ್ಲ ಕಡೆ ಆಗುವಂಥದ್ದು ಒಳ್ಳೆಯ ಕಲಾಕಾರರು ಇಂಗ್ಲೆಂಡ್ಗೆ ಹೋದರೆ ಬ್ರಿಟಿಷ್ ಮ್ಯೂಸಿಯಂ ನೋಡಬೇಕು ಅಂತಾರೆ ಆರ್ಕಿಟೆಕ್ಟ್ ನೋಡಿದರೆ ಆ ಬ್ರಿಡ್ಜ್ ನೋಡಬೇಕು ಅಂತಾರೆ ಥೇಮ್ಸ್ ಬ್ರಿಡ್ಜ್ ನೋಡಬೇಕು ಅಂತಾರೆ ಅದು ಕಲಾಕಾರ ಇದ್ರೆ ಮೇಡಮ್ ಟು ಸಾರ್ದ್ದು ಹೋಗಿ ನೋಡ್ಕೊಂಬರ್ಬೇಕು ಅದನ್ನು ವ್ಯಾಕ್ಸ್ ಮ್ಯೂಸಿಯಂ ನೋಡಬೇಕು ಅಂತಾರೆ ಅಂದರೆ ಅವರವ್ರ ಮನಸ್ಸಿನಲ್ಲಿ ಏನು ಸ್ವಭಾವಗತವಾದಂಥ ಗುಣಗಳಿರ್ತಾವೋ ಅದು ಎಳ್ಕೊಂಡ್ಬಿಡ್ತದೆ ಬಿಡೋದಿಲ್ಲ ಅಂತ ಅದಕ್ಕೆ ಕೃಷ್ಣ ಹೇಳ್ತಾನೆ ನೀನು ಹೇಳ್ತೀಯ ಅಷ್ಟೇ ಬಿಡೋಲ್ಲ ಹೇಳಿ ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ದಲ್ಲೂ ಒಂದು ಥಿಂಗಿದೆ ಯು ಕೆನಾಟ್ ಎಸ್ಕೇಪ್ ಕಲ್ಚರ್ ಇನ್ ಟ್ರೈನಿಂಗ್ ಅಂತ ಯು ಕೆ ನಾಟ್ ಎಸ್ಕೇಪ್ ಕಲ್ಚರ್ ಆ್ಯಂಡ್ ಟ್ರೈನಿಂಗ್ ನಿನ್ನ ಸಂಸ್ಕೃತಿಯನ್ನು ನಿನಗೆ ಬಂದಂಥ ತರಬೇತಿಯನ್ನು ಮರೆಯೋಕೆ ಆಗೋದೇ ಇಲ್ಲ ಸಣ್ಣ ವಯಸ್ಸಿನಲ್ಲಿ ಕಲಿಸ್ಬಿಟ್ಟಿದ್ರೆ ಅದು ತಪ್ಪೋದಿಲ್ಲ ಅಂತ ಒಂದು ಫ್ರಾಯ್ಡ್ ಒಂದು ಎಕ್ಸಾಂಪಲ್ ಕೊಡ್ತಾನೆ ಇದಕ್ಕೆ ದೊಡ್ಡ ಮನಃಶಾಸ್ತ್ರಜ್ಞ ಫ್ರಾಯ್ಡ್ ಒಂದು ಉದಾಹರಣೆ ಕೊಡ್ತಾನೆ ಅವನು ಅವ್ನ ಸ್ನೇಹಿತ ಇಬ್ಬರು ಇಂಗ್ಲೆಂಡಲ್ಲಿ ಒಂದು ಹೋಟೆಲಲ್ಲಿ ಕೂತಿದ್ರಂತೆ ಮೇಲೆ ಎರಡನೇ ಅಂತಸ್ತಲ್ಲಿ ಕಿಟಕಿ ಹತ್ರ ಕೂತ್ಕೊಂಡು ಟೀ ಕುಡಿತಾ ಇದ್ದಾರೆ ಇದೇ ಮಾತೇ ಬಂತಂತೆ ನೋಡು ಒಂದು ಸಲ ನಿನಗೆ ಅಭ್ಯಾಸ ಆಗಿಬಿಟ್ರೆ ಅದು ಬಿಡೋಲ್ಲ ಮನಸ್ಸಿಂದ ಅಂತ ಫ್ರಾಯ್ಡ್ ಹೇಳ್ದಂತೆ ಇವನಂತ ಹಾಗೇನಾಗಲ್ಲ ಸ್ನೇಹಿತ ಹೇಳ್ದೆ ಹಂಗೇನು ಆಗೋದಿಲ್ಲ ಅದು ಅದಕ್ಕೆ ಇದಕ್ಕೇನು ಸಂಬಂಧ ಬಿಟ್ಟು ಎರಡು ದಿವಸ ಆಯ್ತಲ್ಲ ಅದು ಅಭ್ಯಾಸ ಬಿಟ್ಟು ಏನಾಗ್ತದೆ ಅಂತ ತೋರಿಸ್ತೀನಿ ಇರು ಅಂದಂತೆ ಫ್ರಾಯ್ಡು ಕಿಟಕಿಯನ್ನು ನೋಡಿದಾಗ ಅಲ್ಲೊಬ್ಬ ವಯಸ್ಸಾದ ಮನುಷ್ಯ ಕೈಯಲ್ಲಿ ಈ ತತ್ತಿಗಳನ್ನ ಇಟ್ಕೊಂಡು ಬುಟ್ಟಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಂತೆ ಸಾಕಷ್ಟು ಮೊಟ್ಟೆಗೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅವನ ಹಿಂದೆ ಸೋಲ್ಜರ್ ಆಗಿದ್ದವನು ಮೂವತ್ತು ವರ್ಷ ಆರ್ಮಿಯಲ್ಲಿ ಸೋಲ್ಜರ್ ಆಗಿದ್ದವನು ಫ್ರಾಯ್ಡ್ ನೋಡಿದ್ದವನ್ನ ಆ ಮುದುಕ ಆ ಬುಟ್ಟಿ ಹಿಡ್ಕೊಂಡು ತತ್ತಿಗಳನ್ನು ತೊಗೊಂಡು ಹೋಗ್ತಿರ್ಬೇಕಾದ್ರೆ ಫ್ರಾಯ್ಡ್ ಕಿಟಕಿ ಸರಿಸ್ಬಿಟ್ಟು ಜೋರಾಗಿ ಕೂಗಿದ್ದಂತೆ ಅಟೆನ್ಷನ್ ಅಂತ ಕೂಗಿದ್ದಂತೆ ಕೂಗಿದ ತಕ್ಷಣ ಅವ್ನು ಮುದುಕ ಎದ್ದು ತತ್ತಿಗಳ ಬೊಟ್ಟೆಗಳನ್ನು ಬಿಸಾಕ್ಬಿಟ್ಟು ನಿಂತ್ಕೊಂಡಂತೆ ಅಟೆನ್ಷನ್ ಎಂತ್ಕೊಂಡಂತೆ ಮೊಟ್ಟೆ ಎಲ್ಲ ಒಡೆದು ಹೋಗ್ಬಿಡ್ತು ಆಮೇಲೆ ನೋಡಿದಂತೆ ಯಾಕೆ ಕೂಕೊಂಡೆ ನೀನು ಹಾಗೆ ಅಂತ ಕೇಳಿದಂತೆ ಇವನಿಗೆ ನಾನು ಕೂಕೊಂಡು ನಿನಗೇನು ಪ್ರಾಬ್ಲಮ್ ಅಂತ ಕೇಳಿದಂತೆ ಇವನು ಅವಂತ ಮೂವತ್ತು ವರ್ಷ ಅಟೆನ್ಷನ್ ಕೇಳಿದ ನಿಂತು ನಿಂತು ಅಭ್ಯಾಸ ಆಗಿ ಯಾರೇ ಕೂಗಿದ್ರೆ ನಿಂತ್ಕೋಬೇಕು ಅನಿಸುತ್ತೆ ನನಗೀಗ ಅಂತ ಹೇಳಿದಂತೆ ಮೊಟ್ಟೆ ಮೊಟ್ಟೆಯೆಲ್ಲ ಒಡೆದೋಯೋಯ್ತು ಅಂದರೆ ನಿಮಗೊಂದು ಸಲ ಸಾಂಸ್ಕೃತಿಕವಾಗಿ ಮನಸ್ಸಲ್ಲಿ ಬಂದುಬಿಟ್ರೆ ಕೆಲವೊಂದು ಸಲ ನೋಡಿದ್ದೀವಿ ನಾವು ಯಾವುದೋ ಒಂದು ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದ್ದೀರಿ ಯಾವುದೋ ವಾತಾವರಣದಲ್ಲಿ ಬಂದಿದ್ದೀರಿ ಅದ್ರ ವಿರುದ್ಧವಾಗಿ ಏನಾದರೂ ಮನಸ್ಸಿಗೆ ಎಷ್ಟು ಕಿರಿಕಿರಿ ಆಗುತ್ತೆ ಗೊತ್ತಾ ನಿಮಗೆ ಬೇರೆ ದೇಶಕ್ಕೆ ಹೋಗಿ ಎಲ್ಲೋ ಹೋಗಿ ಸ್ವಲ್ಪ ವ್ಯತ್ಯಾಸ ಆದರೆ ಕಿರಿಕಿರಿ ಆಗಿಬಿಡುತ್ತೆ ಯಾಕಂದರೆ ಮನಸ್ಸು ಒಪ್ಕೊಳ್ಳೋದಿಲ್ಲ ಅದನ್ನು ಹಾಗೆ ಹೇಳ್ತಾನೆ ಅವನು ಯಾವುದು ನಿನಗೆ ಸಂಸ್ಕೃತವಾಗಿ ಬಂದಿದೆಯೋ ನಿಸರ್ಗದತ್ತವಾಗಿ ಬಂದುಬಿಟ್ಟಿದೆಯೋ ಸ್ವಭಾವ ಗುಣ ಆಗಿದೆಯೋ ಅದನ್ನು ಬಿಡೋಕ್ಕಾಗೋಲ್ಲ ನಿನಗೆ ಯುದ್ಧ ತಪ್ಪಿಸೋಕ್ಕಾಗಲ್ಲ ನೀನು ಪ್ರತಿಜ್ಞೆ ಮಾಡಿದರೂ ಪಾರಾಗಲ್ಲ ಅಂತ ಹೇಳ್ತಾನೆ ಇನ್ನೊಂದು ವಿಷಯ ಮುಖ್ಯವಾದ್ರೆ ಹೇಳ್ತಾನೆ ಭಗವಂತ ಈಗ ಹಿಂದಕ್ಕೆ ಅದು ಡಿಸ್ಕಸ್ ಮಾಡಿದ್ದೀವಿ ಅದನ್ನು ಸರ್ವಭೂತಗಳಲ್ಲಿ ಸ್ಥಿತನಾಗಿರುವಂಥ ಈಶ್ವರ ಎಲ್ಲರನ್ನು ತನ್ನ ಮಾಯೆಯಿಂದ ಯಂತ್ರದಂತೆ ತಿರುಗಿಸ್ತಾ ಇರ್ತಾನೆ ಅಂತ ಮಾಯೆಯ ಬಗ್ಗೆ ಹೇಳ್ತಾನೆ ಯಂತ್ರದಂಗೆ ತಿರುಗಿಸ್ತಾನೆ ಭಗವಂತ ನಮ್ಮನ್ನು ಅಂತ ಹೇಳ್ತಾನೆ ಅದನ್ನು ಪಾರಾಗುವ ಬಗೆಯನ್ನು ನೋಡ್ಕೊಳ್ಳಪ್ಪ ನೀನು ಅಂತ ಹೇಳ್ತಾನೆ ಭ್ರಾಮಯಂ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ ಯಂತ್ರದಂತೆ ತಿರುಗಿಸ್ತದೆ ಮಾಯೆ ನಮ್ಮನ್ನು ಅಂತ ಈ ಮಾಯೆಯನ್ನು ವಿವರಿಸೋದು ಕಷ್ಟ ಪಾರಾಗೋದಂತೂ ಭಾರಿ ಕಷ್ಟ ಮಾಯೆ ಅಂದರೆ ಏನು ಅಂತ ಡಿ ವಿ ಎರಡು ಸೆಂಟೆನ್ಸಲ್ಲಿ ಬರೀತಾರೆ ಯಾವುದು ಸಂಪೂರ್ಣವಾದ ಅಸ್ತಿತ್ವವನ್ನು ತೋರಲಾರದೋ ಹಾಗೆಯೇ ಇಲ್ಲವೆಂಬುದನ್ನೂ ತೋರಲಾರದೋ ಅದು ಮಾಯೆ ಅಂತ ಯಾವುದು ಇದೆ ಅಂತೂ ತೋರಿಸಲ್ಲ ಯಾವುದು ಇಲ್ಲ ಅಂತೂ ತೋರಿಸಲ್ಲ ಉಂಟು ಅಂದರೆ ಉಂಟು ಇಲ್ಲ ಅಂದರೆ ಇಲ್ಲ ಅಷ್ಟೇ ಅದಕ್ಕೆ ಅದಕ್ಕೆ ಪದ ಅವರ್ಚನೀಯ ಅಂತ ಪದ ಕೊಟ್ಟದ್ದು ಹೇಳೋಕ್ಕಾಗೋಲ್ಲ ವರ್ಣಸೇಕ್ ಆಗೋದೇ ಇಲ್ಲ ಅದನ್ನು ಅದ್ರ ಬಗ್ಗೆ ತುಂಬ ಬರೆದಿದ್ದಾರೆ ಅಷ್ಟು ವಿಸ್ತಾರ ಬೇಕಿಲ್ಲ ಅಂತ ಬಿಟ್ಟಿದ್ದೀನಿ ನಾನು ಅದನ್ನು ಅದು ಹೇಳ್ತಾರೆ ಮಾಯೆಯ ಒಂದು ಕ್ಷಣದಲ್ಲಿ ನಾವು ಮೈ ಮರೆತರೆ ನಮ್ಮನ್ನು ನುಂಗಿ ಹಾಕ್ತದೆ ಆ ಮಾಯೆಯ ಕ್ಷಣದಲ್ಲಿ ನಾವು ಸ್ವಲ್ಪ ಎಚ್ಚರ ಆಗಿದ್ದರೆ ಮಾಯೆ ದೂರ ಸರಿತದೆ ಆದ್ದರಿಂದ ಎಚ್ಚರವಾಗಿರಬೇಕು ಅಂತ ಅರ್ಜುನನು ಹೇಳ್ತಾರೆ ಒಂದು ಅದ್ಭುತ ಒಂದು ಸಣ್ಣಗಿರುವಂಥ ಕತೆ ಬರೀತಾರೆ ಡಿ ವಿ ಜಿಯಲ್ಲಿ ಕಲ್ಪನೆ ಮಾಡ್ಕೊಂಡು ಬರೋದಂಥ ಕಥೆ ಅದು ಶ್ಯಾಮರಾಯರು ದೊಡ್ಡವರು ಭಾರೀ ಶ್ರೀಮಂತರು ಅವ್ರ ಮನೇಲಿ ಮದುವೆ ಮಗಳದೋ ಮಗನದೋ ಮದುವೆ ಭೀಮರಾಯರ ಮನೆಯಿಂದ ಸಂಬಂಧ ಅವರು ಭಾರಿ ಶ್ರೀಮಂತರು ಇವರು ಊರಿಂದ ಐವತ್ತು ಗಾಡಿ ಜನ ಬಂದರು ಅವ್ರ ಕಡೆಯಿಂದ ನೂರಾರು ಜನ ಬಂದರು ರಾಮದೇವರ ಗುಡಿಯಲ್ಲಿ ಮದುವೆ ಅಂತ ತೀರ್ಮಾನ ಆಯಿತು ಎದುರುಗೊಳ್ಳೋ ಕಾರ್ಯಕ್ರಮ ಶುರು ಆಯಿತು ಕಲ್ಪನೆ ಮಾಡ್ಕೊಳ್ಳಿ ಆಗಿನ ಕಾಲದ ಮದುವೆ ಡಿ ವಿ ಜಿ ಬರೆದದ್ದು ನಾಲ್ಕು ದಿವಸದ ಮದುವೆಯನ್ನು ಬರೆದಿದ್ದಾರೆ ಈಗ ನಾಲ್ಕು ತಾಸಿನ ಮದುವೆ ಎರಡೂ ಬಲದ ಬಂದರು ಜೋರಾಗಿರೋ ಘಟಾನುಘಟಿಗಳು ಇಬ್ಬರು ಭಾರಿ ಶ್ರೀಮಂತರು ಅವ್ರು ಹೇಳ್ತಾರೆ ಎಲ್ಲರೂ ರೇಷ್ಮೆ ಪೇಟ ಸುತ್ತಕೊಂಡು ಜೇರಿ ರುಮಾಲ ಹಾಕ್ಕೊಂಡು ಮೇಲೆ ಹೆಗಲ ಮೇಲೆ ಶಲ್ಯ ಹಾಕ್ಕೊಂಡು ಎಲ್ಲ ಚಕಚ ಮಿಂಚಿತ ಮೀಸೆಗಳನ್ನು ಹುರಿ ಮಾಡ್ಕೊಂಡು ಓಡಾಡ್ತಾ ಇದ್ರು ಎಲ್ಲ ಯಜಮಾನ್ರುಗಳು ತುಂಬ ಸಂಭ್ರಮವಾಗಿ ಓಡಾಡ್ತಾ ಇದ್ರು ಅಲ್ಲ ಮನುಷ್ಯನ ಪರಿಚಯ ಮಾಡ್ಕೊಳ್ಳೋಣ ಅಂತಾರಲ್ಲ ಮನುಷ್ಯ ಗುಂಡೂರಾಯ ಅಂತ ಮನುಷ್ಯ ಅವನಿದ್ದ ಆ ಗುಂಡೂರಾಯ ಅವನು ಭರ್ಜರಿ ವೇಷ ಹಾಕ್ಕೊಂಡಿದ್ದಾನ ಅವನು ಮೀಸೆ ಏನು ಆಕಾರ ಏನು ಗಾತ್ರ ಚೆನ್ನಾಗಿದೆ ಒಬ್ಬನು ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಎಲ್ಲರೂ ಸಂಭ್ರಮ ಸ್ವಾಗತ ಮಾಡಿದ್ದಂತೆ ಕಾರ್ಯಕ್ರಮ ಆಯಿತು ತಾನೇ ಮುಂದೆ ಹೋಗ್ಬಿಟ್ಟು ಎದು ಎದುರುಗೊಳ್ಳೋದು ಅಂತಿರುತ್ತಲ್ಲ ಎದುರುಗೊಳ್ಳೋದು ಕರೆಸಿ ಎಲ್ಲ ಸಂಭ್ರಮ ತಾನೇ ಮಾಡಿದ ಹೀಗೆ ಮಾಡಬೇಕಾದ ಪದ್ಧತಿ ಹೀಗೆ ಮಾಡಿ ಅಂತ ಪುರೋಹಿತ್ರಿಗೂ ಹೇಳಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟು ಮಾಡಿದ ಊಟಕ್ಕೆ ಕೂತ್ಕೊಂಡಾಗ ಹೇಳಿದಂತೆ ಏಯ್ ಹಾಡು ಹೇಳ್ರಿ ನೀವು ಹಾಂ ಭೋಜನ ಮಧ್ಯೆ ಹಾಡಬೇಕಲ್ಲ ಹಾಡಿ ಅಂತ ಹೇಳಿಬಿಟ್ಟು ಅದನ್ನ ಮಾಡಿ ಅಲ್ಲಿ ಬಡಿಸೋ ಆ ನಮ್ಮ ಹೋಗಿದೆ ಎಲ್ಲ ಜೋರಾಗಿ ಮಾಡ್ತಿದ್ದಂತೆ ಶಾಮರಾಯರ ಪೈಕಿಯವರು ಅಂದ್ಕೊಂಡ್ರು ಇವರು ಭೀಮರಾಯರ ಕಡೆಯವರು ಅಂತ ಭೀಮರಾಯರ ಕಡೆಯವರು ಅಂದ್ಕೊಂಡ್ರು ಬಹುಶವರು ಶ್ಯಾಮರಾಯರ ಕಡೆಯವರು ಅಂತ ಕಡೆ ಎಷ್ಟು ಸಂಭ್ರಮದಿಂದ ಆ ಮನುಷ್ಯ ನಿಂತು ಮಾಡಿದ ಅಂದರೆ ಶಾಮರಾಯರ ಕಡೆಯವರು ಅಂದ್ಕೊಂಡ್ರಂತೆ ಗುಂಡೂರಾಯ ಇಲ್ಲದೆ ಹೋದರೆ ಮದುವೆ ಕಷ್ಟ ಆಗಿ ಹೋಗಿರೋದು ನಮಗೆ ಅಂತ ಭೀಮರಾಯರು ಹಾಗೆ ಅಂದ್ಕೊಂಡ್ರಂತೆ ಅ ಗುಂಡೂರಾಯ ಇಲ್ಲದೆ ಹೋದರೆ ಮದುವೆ ನಡೆಸೋದೇ ಕಷ್ಟ ಆಗ್ತಿತ್ತು ಬಂದು ಮಾಡಿಕೊಟ್ಟ ಪುಣ್ಯಾತ್ಮ ಅಂದ್ರಂತೆ ನಾಲ್ಕನೇ ದಿವಸ ಮದುವೆ ಮುಗಿದ ಮೇಲೆ ಏನು ಹೊರಡಬೇಕು ನೋಡ್ತಾರೆ ವರನ ಕಡೆ ಇರುವಂಥ ಬೆಳ್ಳಿ ಬಂಗಾರದ ಸಾಮಾನುಗಳೇನೋ ನಾಪತ್ತೆಯಾಗಿದೆ ವಧು ಕಡೆ ಇರುವಂಥದ್ದೆಲ್ಲನೂ ನಾಪತ್ತೆಯಾಗಿ ಹೋಗಿದೆ ಪತ್ತೆನೇ ಇಲ್ಲ ಅವ್ರು ಬಂದು ಕೇಳಿದ್ರಂತೆ ಆ ಗುಂಡೂರಾಯನ ಕರೀರಿ ಹುಡುಕ್ತಾನ ಅವನು ಹೇಗಾದ್ರೂ ಹುಡುಕ್ತಾನೆ ಅಂತ ಕರೆಸಿದ್ರೆ ಗುಂಡೂರಾಯನೇ ಪತ್ತೆ ಇಲ್ಲ ಕೇಳಿದ್ರಂತೆ ಶಾಮ್ರಾರ ಕಡೆಯವರು ನಿಮ್ಮ ಅವನು ಗುಂಡೂರಾಯನ ಕರೀರಿ ನಿಮ್ಮ ಕಡೆಯವ್ರನ್ನ ಅಂತ ನಮ್ಮ ಕಡೆ ಗುಂಡೂರಾಯ ಇರಲ್ಲ ನಿಮ್ಮ ಕಡೆಯವರಲ್ವಾ ಗುಂಡೂರಾಯರು ಅಂತ ಆಗ ಗೊತ್ತಂತೆ ಗುಂಡೂರಾಯರು ಎರಡು ಕಡೆಯವರು ಅಲ್ಲ ಅಂತ ಅದಕ್ಕೆ ಬರಿತಾರೆ ಬರೆದು ಹೇಳ್ತಾರೆ ನೋಡಿ ಹೇಗೆ ಬಂದು ಏನೇನೋ ಆಟ ಆಡಿ ಎಲ್ಲಿಂದೋ ಬಂದು ಎಲ್ಲರನ್ನ ಮರಳು ಮಾಡಿ ನಂಬಿಸಿ ಮೋಸ ಮಾಡಿದ ಗುಂಡೂರಾಯ ಇದೇ ಮಾಯೆ ಅಂತ ಬರೀತಾರೆ ಇದ್ದಂಗೂ ಇದ್ದ ಇಲ್ದಂಗೂ ಇದ್ದ ಅವನು ಯಾರ ಕಡೆ ಅಂತೂ ಗೊತ್ತೂ ಆಗಲಿಲ್ಲ ಅವನು ಆದರೆ ಹೇಳ್ತಾರೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟವರು ಯಾರು ಈ ಮಾಯೆಗೆ ಅಂತ ಎಷ್ಟು ಚೆನ್ನಾಗಿರೋ ಪ್ರಶ್ನೆ ಈ ಪ್ರೋತ್ಸಾಹ ಕೊಟ್ಟವರು ಯಾರು ಅಂತಂದರೆ ಶ್ಯಾಮರಾಯರು ಭೀಮರಾಯರು ಮತ್ತು ಉಳಿದಂಥ ಜನ ಎಲ್ಲ ಇದ್ರಲ್ಲ ಅವರಲ್ಲಿರುವಂಥ ಅವಿದ್ಯೆ ಕಾರಣ ಆಯಿತು ಅಂತ ಅವ್ರು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಲಿಲ್ಲಲ್ಲ ಇವರು ಯಾರು ಇವನು ಅಂತ ಹೇಳಿ ಎಲ್ಲಿ ನಮ್ಮ ಅವಿದ್ಯೆ ಜಾಸ್ತಿ ಇರ್ತದೋ ಅಲ್ಲಿ ಮಾಯ ಆಟ ಹೆಚ್ಚಾಗತ್ತೆ ಅಂತ ಅಷ್ಟು ಚೆನ್ನಾಗಿ ಹೇಳ್ತಾರೆ ಇದು ಅವರ ಜ್ಞಾನದ ನ್ಯೂನತೆ ಬುದ್ಧಿಯ ಅಸಾಮರ್ಥ್ಯ ಎಲ್ಲಿ ಅವಿದ್ಯೆ ಇದೆಯೋ ಅಲ್ಲಿ ಮಾಯ ಪ್ರಬಲ ಆಗ್ತದೆ ಅಂತ ಅದಕ್ಕೆ ಕೃಷ್ಣ ಹೇಳ್ತಿರೋದು ವಿದ್ಯೆಯನ್ನು ಬೆಳೆಸ್ಕೋ ಜ್ಞಾನ ಬೆಳೆಸ್ಕೋ ಕರ್ಮ ಬೆಳೆಸ್ಕೋ ಅದ್ರ ಜೊತೆಗೆ ಮನಸ್ಸನ್ನು ಸ್ವಚ್ಛ ಮಾಡ್ಕೋ ಅಂತ ಹೇಳ್ತಿರೋದು ಇನ್ನೊಂದು ಭಾಳ ಮುಖ್ಯವಾದಂಥ ಮಾತು ಈ ಭ್ರಾಮಯ್ಯಂ ಸರ್ವಭೂತಾನಿ ಯಂತ್ರಾರೂಢನಿ ಮಾಯೆಯ ಅಂತಿದೆಯಲ್ಲ ಇದಕ್ಕೊಂದು ಒಳ್ಳೆ ಅದ್ಭುತವಾದಂಥ ಒಂದು ಕಲ್ಪನೆ ಬರುತ್ತೆ ಅದನ್ನು ಕೊಡ್ತಾರೆ ಡಿ ವಿ ಜಿ ಈ ನಾವು ಜಾತ್ರೆಯಲ್ಲಿ ಈ ಕಾಂಗ್ರೆಸ್ ಎಕ್ಸಿಬಿಷನ್ಗಳಲ್ಲಿ ಐಸ್ ಎಕ್ಸಿಬಿಷನಲ್ಲಿ ನೋಡಿದ್ದೇವೆ ಈ ಮೆರಿಗೋ ರೌಂಡ್ ಅಂತ ಇದೆ ಮೆರಿಗುವ ರೌಂಡನ್ನು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಬರೀತಾರೆ ಅಂದರೆ ಮಧ್ಯೆ ಒಂದು ಕಂಬ ಇದೆ ಅದರ ಮೇಲೆ ಒಂದು ತಿರುಗು ಚಪ್ಪರ ಇದೆ ಅಂತ ಚಪ್ಪರ ದೊಡ್ಡ ಚಪ್ಪರ ಇದೆ ಗುಂಡಿಗೆ ಅದ ಮೇಲಿಂದ ಚಪ್ಪರದಿಂದ ಕೆಳಗಡೆಗೆ ತಂತಿಯನ್ನು ಹಗ್ಗವನ್ನು ಬಿಟ್ಟು ಅದಕ್ಕೆ ಗೊಂಬೆ ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಗೊಂಬೆಗಳನ್ನು ಕುದುರೆ ಆನೆ ನವಿಲು ಅಥವಾ ಇನ್ನೇನೋ ಪಕ್ಷಿಗಳಾಗ್ಬೋದು ಅದೆಲ್ಲ ಮಾಡಿ ನಡು ನಡು ತೊಟ್ಟಲ್ಲಿ ಹಾಕಿದ್ದಾರೆ ಜೋಕಾಲಿ ಹಾಕಿದ್ದಾರೆ ಅವುಗಳನ್ನೆಲ್ಲ ಕಟ್ಟಿದ್ದಾರೆ ಅಲ್ಲೆಲ್ಲ ಅಂತರದ ಮೇಲೆ ಕಟ್ಟಿದ್ದಾರೆ ಎಲ್ಲ ಮಕ್ಕಳು ಕೂತರು ಅಂತಂದಮೇಲೆ ಅದ ಮೇಲೆ ಕೂತ್ರು ಗೊತ್ತಾದ ತಕ್ಷಣ ನಾವು ಮಷಿನ್ ಚಾಲು ಮಾಡ್ತಾನೆ ಮಾಡಿದ ತಕ್ಷಣ ಗಿರಿಕಿ ಹೊಡೆಯೋಕ್ಕೆ ಶುರು ಆಗುತ್ತೆ ಆಟೆ ತಿರುಗೋಕೆ ಶುರು ಆಗುತ್ತೆ ಆ ಮೊದಲು ನಿಧಾನಕವಾಗಿ ತಿರುಗಿದಂಥ ಆಟೆ ಮುಂದೆ ಜೋರಾಗಿ ತಿರುಗೋಕೆ ಶುರು ಆಗ್ತದೆ ತಿರುಗಿದಾಗ ಮಕ್ಕಳೇನು ಮಾಡ್ತಾರೆ ಗಟ್ಟಿ ಹಿಡ್ಕೊಂಡು ಹೋ ಅಂತ ಇರ್ತಾರೆ ಇದನ್ನು ಡಿ ವಿ ಜಿ ಎಸ್ ಚೆನ್ನಾಗಿ ಹೇಳ್ತಾರೆ ಅಂದರೆ ಇದು ಜಗತ್ತಿನ ಯಂತ್ರಕ್ಕೆ ನಮ್ಮ ಜೀವನ ಯಂತ್ರಕ್ಕೆ ತುಂಬ ಒಪ್ಪುವಂಥ ಉಪಮಾನ ಅಂತ ನೋಡಿ ಯಂತ್ರ ಆರೂಢಾನಿ ಮಾಯ ಯಂತ್ರದಲ್ಲಿ ತಿರುಗಿಸ್ತೀನಿ ಅಂತ ಹೇಳ್ತಾನಲ್ಲ ಇದು ಯಂತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೊದಲನೇ ಪಾಯಿಂಟ್ ಆ ಯಂತ್ರ ತಿರುಗುವ ಯಂತ್ರ ಇದೆಯಲ್ಲ ಹೊರಗಡೆ ನಾವು ನೋಡಿದ್ವಲ್ಲ ಆ ಯಂತ್ರ ಹೇಗೆ ಬಣ್ಣ ಬಣ್ಣದ ಅಲಂಕಾರ ಮಾಡಿದ್ದಾರೆ ನೋಡಿ ಜಾತ್ರೆಯಲ್ಲಿ ಮಾಡಿರ್ತಾರೆ ಯಾಕಂದರೆ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡಬೇಕಲ್ವಾ ಅಷ್ಟು ಬಣ್ಣ ಬಣ್ಣದ ಅಲಂಕಾರ ಮಾಡಿ ಮನಸ್ಸಿಗೆ ಸೊಗಸು ಅನ್ನೋ ಮಾಡಿಸ್ತಾರಲ್ಲ ಪ್ರಪಂಚ ಕೂಡ ಹಾಗೇ ನೋಟಕ್ಕೆ ಸೊಗಸು ಮೊದಲನೇ ಪಾಯಿಂಟ್ ಆ ಯಂತ್ರ ಹೇಗೆ ಆಕರ್ಷಕವಾಗಿ ಆಗಿದೆಯೋ ಪ್ರಪಂಚ ಕೂಡ ಹಾಗೆ ಆಕರ್ಷಕವಾಗಿದೆ ಅಂತ ಒಂದು ಮಂದೇದ್ದು ಎರಡನೇದು ಆ ರಾಟೆ ಯಂತ್ರದ ಕುದುರೆ ಮೇಲೆ ಕೂತಿದ್ದಾನಲ್ಲ ಹುಡುಗ ಆ ಹುಡುಗ ಕೂತಾಗ ಅವನಿಗೆ ಬೊಂಬೆ ಅಂತ ಗೊತ್ತಿಲ್ಲ ಅವನಿಗೆ ನಿಜವಾದ ಕುದುರೆ ಮೇಲೆ ಕೂತಿದ್ದೀನಿ ಅಂತ ತಿಳ್ಕೊಂಡಿರ್ತಾನ ಅವನು ನಿಜವಾದ ಕುದುರೆ ಮೇಲೆ ಕೂತ್ಕೊಂಡು ನಿಜವಾದ ಕುದುರೆ ಅಂತ ಭಾವಿಸಿ ಹೋ ಇರ್ತಾನೆ ನಾವು ಹಾಗೇನೆ ಅಂತ ಹೇಳ್ತಾರೆ ನಮ್ಮ ದೇಹ ಜಡ ಪದಾರ್ಥ ಅನ್ನೋದನ್ನು ಮರೆತು ಅದರ ಚೇಷ್ಟೆಗಳೇ ಜೀವನ ಅದು ಶಾಶ್ವತ ಅಂತ ನಂಬಿಕೊಂಡಿರ್ತೇವೆ ಎಷ್ಟು ಒಳ್ಳೆಯ ಉಪಮಾನ ಇದು ಆ ಕುದುರೆ ನಿಜ ಅಂತ ಮಗು ಹೇಗೆ ನಂಬ್ಕೊಂಡಿದ್ದೋ ಹಾಗೆ ನಮ್ಮ ದೇಹನೇ ಶಾಶ್ವತ ಇದರ ಚೇಷ್ಟೆಗಳೇನ ಮುಖ್ಯ ಅಂತ ಅಂದ್ಕೊಂಡಿದ್ದೀವಿ ನಾವು ಮೂರನೇದ್ದು ಆ ಕುದುರೆ ಮೇಲೆ ಕೂತಂಥ ಬಾಲಕರು ಹುಡುಗರು ಕುದುರೆ ತಾವೇ ಓಡಿಸ್ತೀನಿ ಅನ್ನೋ ಹಾಗೆ ಮಾಡ್ತಿರ್ತಾರೆ ನೋಡಿರ್ಬೇಕು ನೀವು ಅದನ್ನು ಹೋ 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 ಅಂತ ಹೇಗೆ ಕೂರ್ಚ್ಕೊಂಡು ಹಾ ಹೇ ಕಿರ್ಚ್ಕೊಂಡು ಕುದುರೆ ಓಡಿಸ್ತಾ ಇರ್ತಾರೆ ಜೋರು ಓಡಲಿ ಅಂತ ತಾನೇ ಕುದುರೆ ಓಡಿಸೋ ಥರ ಮಗು ಓಡಿಸ್ತಾನಲ್ಲ ನಾವು ಹಾಗೆ ಮಾಡ್ತೀವಿ ಅಂತ ನಾವು ಕೂಡ ನಾವೇ ಜೀವನಕ್ಕೆ ಅಧಿಕಾರಿಗಳು ನಮ್ಮಿಂದಲೇ ಜೀವನ ನಡೀತದೆ ಅಂತ ಹೇಳಿ ಎಲ್ಲಕ್ಕೂ ಮೂರು ಕಾರಣವಾದಂಥ ಭಗವದ್ ವಸ್ತುವನ್ನು ನಾವು ಮರೆತಿದ್ದೇವೆ ಅಂತ ನಾಲ್ಕನೇ ಇದ್ದು ಆ ಬಾಲಕ ಆ ಬೊಂಬೆ ಸವಾರಿ ಮಾಡಿದ ರಭಸಕ್ಕೆ ಸಿಕ್ಕಾಕೊಳ್ತಾನೆ ಏನು ಖುಷಿ ಆಗುತ್ತೆ ಗೊತ್ತಾ ಗಾಬರಿ ಆಗುತ್ತೆ ನಾವು ನೋಡಿರ್ಬೇಕು ಮಕ್ಕಳು ಹೋಗ್ಬೇಕಾದ್ರೆ ಉಸಿರು ಹಿಡ್ಕೊಂಡು ಹಳ್ತಾವೆ ಕೆಲವು ಮಕ್ಕಳು ಅದು ಇಳಿಯೋಲ್ಲ ಕೆಳಗಡೆ ಗಟ್ಟಿ ಹಿಡ್ಕೋಬೇಕು ಅದನ್ನು ಹಿಡ್ಕೊಂಡು ಮೊದಲು ಒಂದೆರಡು ಸಲ ಅಭ್ಯಾಸ ಆಗಿಬಿಟ್ರೆ ಆ ರಭಸಕ್ಕೆ ಸೇರ್ಕೊಂಡ್ಬಿಟ್ಟು ಎಷ್ಟು ಖುಷಿಯಾಗಿಬಿಡುತ್ತೆ ಆವೇಶದಿಂದ ತಿರುಗ್ತಾ ಇರ್ತಾರೆ ಅದು ಯಾಕೆ ತಿರುಗ್ತೀವಿ ಅಂತ ಗೊತ್ತಿಲ್ಲ ಕಲ್ಪನೆ ಮಾಡ್ಕೊಳ್ಳಿ ಮೇಲೆ ಕೂತಿದ್ದಾನೆ ಸುತ್ತ ಹಾಕ್ತಾ ಇದ್ದಾನೆ ಅದೊಂದು ಭ್ರಾಮಕ ಜಗತ್ತು ಆ ಭ್ರಾಮಕ ಜಗತ್ತಲ್ಲಿ ಕೂತ್ಕೊಂಡು ಜೋರಾಗಿ ಹೋಗ್ತಿದ್ದೀನಿ ಅಂತಾನೆ ಬಟ್ ಅವನು ಎಲ್ಲೂ ಹೋಗಿಲ್ಲ ಅಷ್ಟರಲ್ಲೇ ಇದ್ದಾನ ಅವನು ಅವನ ಎಲ್ಲೂ ದೂರ ಹೋಗಲಿಲ್ಲ ಎಷ್ಟು ಸುತ್ತು ಹಾಕಿದರೂ ಅಷ್ಟರಲ್ಲೇ ಅವನು ಅದು ಕೇಳ್ತಾರೆ ನಮ್ಮದು ಹಾಗೇನೇ ಅಂತ ಮತ್ತು ಮಗು ಆಟ ಮುಗಿದ್ಮೇಲೆ ಸಾಮಾನ್ಯ ಮಕ್ಕಳು ಹಠ ಹಿಡೋದುಂಟು ಇನ್ನೊಂದು ಸ್ವಲ್ಪ ಕೂತ್ಕೋತೇನೆ ಅಂತ ಅಮ್ಮ ಇನ್ನೊಂದು ಟಿಕೆಟ್ ತಂದು ಕೊಡ್ಬೇಕು ಇನ್ನೊಂದು ಎರಡು ನಿಮಿಷ ತಿರುಗಿಸು ಅಂತ ಅಂದರೆ ಹೇಗೆ ಆಟದ ಬಗ್ಗೆ ಆಸೆ ಮುಗಿಯಲ್ಲೋ ಹಾಗೆ ನಮ್ಮದು ಹಾಗೇನೆ ಅಂತ ಇದು ಮೋಹ ನಮಗೂ ಹಾಗೇನೆ ಜಗತ್ತಿನ ಭೋಗಗಳ ಉದ್ರೇಕ ನಮ್ಮನ್ನು ಆವರಿಸಿ ಜೀವನದ ಉದ್ದೇಶಗಳನ್ನು ಮರೆಸಿಬಿಡ್ತದೆ ನಾವು ಏನೋ ಸಾಧನೆ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಬಟ್ ನಿಜವಾಗ್ಲೂ ಅಲ್ಲೇ ಇದ್ದೀವಿ ನಾವು ಅಂತ ಅಂತ ಈ ಜಗತ್ತಿನ ಮಾಯೆಯಲ್ಲಿ ಮೂಲ ಚೈತನ್ಯದ ಮರವಿದೆಯಲ್ಲ ಮತ್ತು ಹೊರಚೇಷ್ಟಿಯ ಬೆಗು ಬೆರ ಬೆಡಗು ಎರಡೂ ಸೇರಿಕೊಳ್ಳುತ್ತೆ ಹೊರ ಜಗತ್ತು ತುಂಬ ಬೆಡಗ ಬೆಗಡಾಗಿದೆ ತುಂಬ ಸಂಭ್ರಮದಂದಿದೆ ಸಂಭ್ರಮದಿಂದ ಇದು ಆಕರ್ಷಕವಾಗಿದೆ ಅದರ ಜೊತೆಗೆ ಮಾಯೆ ಎರಡೂ ಸೇರ್ಕೊಂಡ್ಬಿಡುತ್ತೆ ನಮ್ಮನ್ನು ಅದು ಹೇಳ್ತಾರೆ ಭಗವಂತ ನಮಗೆ ಮಾಯೆ ಹುಚ್ಚು ಹಿಡಿಸಿದ್ದಾನೆ ಡಿ ವಿ ಜಿ ಬರೋದು ಎರಡು ಬರೀತಾರೆ ಭಗವಂತ ಮಾಡೋದು ಎರಡು ಕೆಲಸ ಒಂದು ಮಾಯೆ ಹುಚ್ಚು ಹಿಡಿಸೋದು ಇನ್ನೊಂದು ಮಾಯೆ ಹುಚ್ಚು ಬಿಡಿಸೋದು ಎರಡೇ ಕೆಲಸ ಅವನಿಗೆ ಅಂತ ಅದು ಹೇಳ್ತಾನೆ ಹುಚ್ಚು ಹಿಡಿಸಿದ್ದಾನೆ ನಾವು ಬೇಕೆಂದರೆ ಬಿಡಿಸುತ್ತಾನೆ ಎಟ್ಟು ಚೆನ್ನಾಗಿದೆ ನಾನು ಬೇಕು ಅಂದರೆ ಬಿಡಿಸ್ತಾನೆ ಆದರೆ ಹಾಗೆ ಬಿಡಿಸು ಎಂದು ಬೇಡುವ ಮನಸ್ಸು ಬರೋದು ಕಷ್ಟ ಅಂತ ಇದೇ ಚೆನ್ನಾಗಿದೆಯಲ್ಲ ಏನು ಬೇಡೋದು ಅಂತ ಅನಿಸುತ್ತೆ ನಾವು ಆಟದಲ್ಲಿ ಕೂತಿದ್ದೇವೆ ಕುದುರೆ ಮೇಲೆ ಕೂತಿ ತಿರುಗ್ತಾ ಇದ್ದೇವೆ ಚೆನ್ನಾಗಿದೆ ಅನಿಸುತ್ತೆ ಇಳಿಬೇಕು ಅಂತ ಮತ್ತೊಬ್ರು ಹೇಳಿದ್ರು ಬೇಡ ಚೆನ್ನಾಗಿದೆಯಲ್ಲೇ ಇರಬೇಕು ಅಂತ ಅನಿಸುತ್ತೆ ಹಾಗೆ ಹೇಳ್ತಾರೆ ಜಗತ್ತಿನ ಸಂಭ್ರಮದಲ್ಲಿ ಇರುವಂಥ ನಾವು ಸಾಕು ಅಂತ ಕೇಳೋಕ್ಕೂ ಮನಸ್ಸು ಬರೋಲ್ಲ ನಮಗೆ ಅಂತ ಹೇಳ್ತಾರೆ ಅವನನ್ನು ಬಿಡಿಸೋಕೆ ರೆಡಿ ಇದ್ದಾನೆ ಅದು ಬಿಡಿಸು ಅಂತ ಕೇಳೋಕ್ಕೆ ಮನಸ್ಸು ಬರೋಲ್ಲ ಅದು ಬರಬೇಕು ಅಂತ ಅನ್ನೋದಾದರೆ ಮನಸ್ಸು ಬರಬೇಕು ಅಂದರೆ ಅದಕ್ಕೆ ಪರಿಶ್ರಮ ಬೇಕು ತಾಳ್ಮೆ ಬೇಕು ಅದಕ್ಕೇನು ಮಾಡಬೇಕು ಅದಕ್ಕೆ ಹೇಳ್ತಾರೆ ತ್ವಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಂ ಶಾಂತಿ ಸ್ಥಾನಂ ಪ್ರಾಪ್ಯಸಿ ಶಾಶ್ವತಂ ಆ ಈಶ್ವರನನ್ನೇ ಮೊರೆ ಹೋಗಬೇಕು ಪಾರಾಗಬೇಕಾದ್ರೆ ಮನಸ್ಸೆಲ್ಲ ಆವರಿಸಿ ಅವನಿಗೆ ಶರಣಾಗು ಅವನ ಅನುಗ್ರಹದಿಂದ ನೀನು ಶಾಶ್ವತ ಸ್ಥಾನವನ್ನು ಪಡಿತೀಯಾ ಪರಮಶಾಂತಿಯನ್ನು ಕೂಡ ಪಡಿತೀಯಾ ಅವನಲ್ಲಿ ಮನಸ್ಸಿಡು ಪಾರಾಗಬೇಕಾದ್ರೆ ಇಷ್ಟೆಲ್ಲ ಹೇಳಿದ ಮೇಲೆ ಭಗವಂತನಿಗೆ ಅನ್ನಿಸ್ತು ಅರ್ಜುನಿಗೆ ಬೇಕಾದಂಥ ಜ್ಞಾನ ಸಾಮಗ್ರಿ ಎಲ್ಲ ಕೊಟ್ಟಾಯಿತು ಇನ್ನು ದಾರಿ ಆರಿಸ್ಕೊಳ್ಳೋದು ಅವನ ಜವಾಬ್ದಾರಿ ನೋಡಿ ಇದು ಅವತ್ತಿಂದ ಹೇಳ್ತಾ ಇದ್ದೀನಿ ಕೌನ್ಸಿಲರ್ ಲಕ್ಷಣ ಅಂತ ಕೌನ್ಸಿಲರ್ ಅಂದರೆ ಮಾರ್ಗದರ್ಶನ ಮಾಡುವಂಥವ್ರು ಇದು ನಿನ್ನ ಹಾದಿ ಹೋಗು ಅಂತ ಹೇಳೋದಿಲ್ಲ ಈ ನೋಡಪ್ಪ ನಾಲ್ಕು ಹಾದಿ ಇದೆ ಇದ್ರಲ್ಲಿ ಯಾವುದು ಒಳ್ಳೆಯದು ನೀನು ವಿಚಾರ ಮಾಡಿ ಆರಿಸ್ಗೋ ಅಂತ ಹೇಳ್ತಾರೆ ಭಗವಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ನೋಡು ಈಗ ಏನು ಹೇಳಬೇಕು ಎಲ್ಲ ಹೇಳಿದ್ದಾಯಿತು ಇನ್ನು ದಾರಿ ಆರಿಸ್ಕೊಳ್ಳೋದು ಅವನ ಜವಾಬ್ದಾರಿ ಇನ್ನೊಂದು ಗಮನಿಸಬೇಕಾದ್ದು ಅರ್ಜುನ ಒಳ್ಳೆಯ ಮನುಷ್ಯ ಧರ್ಮಶ್ರದ್ಧೆ ಇಲ್ಲಂಥ ಮನುಷ್ಯ ಅವನದು ತೇಜ ಒಳ್ಳೆದಿದ್ರು ಸಾತ್ವಿಕ ಮನಸ್ಸು ಒಂದು ಲೋಕಹಿತದೃಷ್ಟಿಯ ಒಂದು ಏನೋ ಒಂದು ಅಪ್ರಾಕೃತವಾದಂಥ ಕರುಣೆಯಿಂದ ಒಂದು ಮೋಹ ಅಷ್ಟೇ ಅವನಿಗೆ ಅವನು ಸಮರ್ಥನಾಗಿಲ್ಲದೇ ಹೋದರೆ ಭಗವಂತ ಇಷ್ಟು ಹದಿನೆಂಟು ಅಧ್ಯಾಯದ ಗೀತೆ ಹೇಳ್ತಿರಲಿಲ್ಲ ಅವನಿಗೆ ಅವನು ಸಮರ್ಥನೇ ಅವನು ಏನೋ ಒಂದು ಕಾರಣಕ್ಕೆ ಮೋಹ ಬಂದಿದೆ ಅವನಿಗೆ ಅದಕ್ಕೆ ಅವನಿಗೆ ತನ್ನ ಸ್ವಶಕ್ತಿಯನ್ನು ದಾರಿ ಕಂಡುಕೊಳ್ಳುವಂಥವನು ಅವನು ದಾರಿ ತೋರಿಸಿ ಕಂಡುಕೊಳ್ತಾನೆ ಅವನು ಅದಕ್ಕೆ ಹೇಳ್ತಾರೆ ಇತಿಥೇ ಜ್ಞಾನಮಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ್ಯ ವಿಮರ್ಶೆ ಅಶೇಷೇಣ ಯಥೇ ತಥಾ ತಥಾಕುರು ಇದು ಕಡೆ ಮಾತು ಯಥಾ ಯಥೇ ತಥಾ ಕುರು ನಿನಗೆ ಹೇಗೆ ಅನಿಸುತ್ತೋ ಅದನ್ನು ಮಾಡು ಅಂತ ಹೇಳುವಂಥದ್ದು ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದಂಥ ಜ್ಞಾನವನ್ನು ಕೊಟ್ಟಿದ್ದೇನೆ ತಿಳಿಸಿದ್ದೇನೆ ಈಗ ನಿನಗೆ ಇದನ್ನು ಕುರಿತಾಗಿ ಸಂಪೂರ್ಣ ವಿಮರ್ಶೆ ಮಾಡು ನೋಡಿ ಎಷ್ಟು ಬ್ಯಾಲೆನ್ಸ್ಡ್ ಮಾತು ಅಂತಂದರೆ ನಾನು ಹೇಳಿದ್ದೇನೆ ಅರ್ಥ ಆಗಲಿಲ್ವೋ ನಿನಗೆ ಹೇಳಿದಷ್ಟು ಮಾಡು ಅನ್ನಲಿಲ್ಲ ನಾನು ನಿನಗೆ ಹೇಳಿದ್ದೇನೆ ಇಷ್ಟು ನೀನು ಪೂರ್ತಿ ವಿಮರ್ಶೆ ಮಾಡ್ಕೋ ನೀನು ವಿವೇಕದಿಂದ ವಿಮರ್ಶೆ ಮಾಡಿ ನಿನಗೆ ಯಾವುದು ಸರಿ ಅನ್ನಿಸ್ತದೋ ಆ ದಾರಿಯನ್ನು ಹಿಡಿ ಅಂತ ಹೇಳ್ತಾನೆ ಹೇಳಿ ಮತ್ತೆ ಮುಂದೆ ಹೇಳ್ತಾನೆ ಅಷ್ಟಕ್ಕೆ ಬಿಡೋದಿಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಅಹಂತ್ವ ಆ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚ ಸರ್ವಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ಶರಣ ಹೊಂದು ಧರ್ಮ ಬಿಡೋಂದ್ರೆ ಯಾವ ಧರ್ಮ ಬಿಡೋದು ಮನಸ್ಸಿನಲ್ಲಿ ಬೇರೆ ಕಷಾಯ ಕಷಾಯ ಬೇಡ ಏನು ಮಾಡಿದರೂ ಕೂಡ ನನ್ನ ಆಶ್ರಯಿಸ್ಕೋ ಎಲ್ಲ ಪಾಪಗಳಿಂದ ಪಾರು ಮಾಡ್ತೇನೆ ದುಃಖ ಪಡಬೇಡ ಅಂತ ಹೇಳಿದ ಅದಕ್ಕೆ ಹೇಳ್ತಾರೆ ಈ ಶ್ಲೋಕನೇ ಭಗವದ್ಗೀತೆಯಲ್ಲಿನ ಆಧ್ಯಾತ್ಮಿಕ ಸಂದೇಶದ ಪರಿಸಮಾಪ್ತಿ ಅಂತ ಆಧ್ಯಾತ್ಮಿಕ ಸಂದೇಶ ಮುಗಿಯೋದು ಇಲ್ಲಿಗೆ ಇಲ್ಲಿ ಸಂಪೂರ್ಣ ಶರಣಾಗತಿ ಅನ್ನುವಂಥದ್ದು ಗೀತೆಯ ಪರಮ ಸಂದೇಶ ಅಂತ ಮೊದಲಿಂದ ನೋಡಬೇಕು ಎಲ್ಲಿ ಬಂದುಬಿಟ್ಟು ನಾನು ಶರಣ ಹೋಗು ಅವನು ಮೊರೆ ಹೋಗು ಭಗವಂತನನ್ನೇ ಆಶ್ರಯಿಸು ಅಂದರೆ ನೀನು ಮುಕ್ತಿ ಸಿಗ್ತದೆ ಅಂತ ಮೊದಲಿಂದ ಹೇಳ್ಕೊಂಡು ಬಂದದ್ದು ಇದನ್ನು ಸ್ವಲ್ಪ ವಿಚಾರ ಮಾಡೋಣ ಶರಣಾಗತಿ ಪರಮ ಸಂದೇಶ ಅಂತಾಯಿತು ಪ್ರತಿಯೊಂದು ಧರ್ಮದಲ್ಲೂ ಈ ಇದೆ ಇಸ್ಲಾಂನಲ್ಲಿದೆ ಕ್ರಿಶ್ಚಿಯನ್ಸಲ್ಲಿದೆ ಟೋಟಲ್ ಸರೆಂಡರ್ ಯು ಲೀವ್ ಒನ್ ಟು ಗಾಡ್ ಭಗವಂತನಲ್ಲಿ ಹೋಗ್ಬಿಡು ನೀನು ಮೂರ್ತಿ ಕೊಡ್ತಾನೆ ನಿನಗೆ ಅಂತ ಹೇಳ್ತಾರೆ ನೋಡಿ ಒಂದು ಕಲ್ಪನೆ ಮಾಡ್ಕೊಳ್ಳಿ ಹಣ ಗಳಿಸೋದಕ್ಕೆ ಶಕ್ತಿ ಬೇಕು ಹಣ ಗಳಿಸಬೇಕಾದ್ರೆ ಶಕ್ತಿ ಬೇಕು ಆದರೆ ಹಣ ತ್ಯಾಗ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬೇಕಾಗತ್ತೆ ಗಳಿಸೋದು ಸುಲಭ ತ್ಯಾಗ ಮಾಡೋದು ತುಂಬ ಕಷ್ಟ ಅಂತೆ ಈ ನಾನು ಅನ್ನುವಂಥ ಭಾವವನ್ನು ತ್ಯಜಿಸಿ ಶರಣಾಗತ ಆಗೋದಿದೆಯಲ್ಲ ಇದನ್ನು ಶಕ್ತಿಯ ಪರಾಕಾಷ್ಠೆ ಅಂತ ಕರೀತಾರೆ ಅತ್ಯಂತ ಶಕ್ತಿವಂತನಾದಂಥ ಮನುಷ್ಯ ಮಾತ್ರ ಶರಣಾಗತನಾಗಬಲ್ಲ ಶರಣಾಗತಿ ಎರಡು ಅರ್ಥ ಇದೆ ಸಾಮಾನ್ಯ ಲೌಕಿಕದಲ್ಲಿ ನೋಡೋದಾದರೆ ದುರ್ಬಲರಾದವರು ಶರಣಾಗತರಾಗ್ತಾರೆ ಅಂತ ಅಯ್ಯೋ ಬಹಳ ವೀಕ್ ಅವನು ಟೋಟಲಿ ಸರೆಂಡರ್ ಅವನು ಅಂತ ದುರ್ಬಲರು ಶರಣಾಗತರಾಗ್ತಾರೆ ಅಂತ ಲೌಕಿಕದಲ್ಲಿರುವಂಥದ್ದು ಆದರೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬಂದಾಗ ಭಗವಂತನಲ್ಲಿ ಶರಣಾಗೋವನು ಶಕ್ತಿಯ ಪರಾಕಾಷ್ಠೆಯಲ್ಲಿದ್ದವನು ಮಾತ್ರೆ ಆಗ್ತಾನೆ ಯಾರು ನಾನು ಅನ್ನೋದನ್ನು ಬಿಟ್ಟು ಕೊಡ್ತಾನೋ ಶರಣಾಗತ್ತೆ ಅಂದರೆ ನಾನು ಅವ್ರು ಬಿಟ್ಟು ಕೊಡಬೇಕು ಅದು ಅತ್ಯಂತ ಸಣ್ಣ ಕೆಲಸ ಏನಲ್ಲ ಅತ್ಯಂತ ಶ್ರೇಷ್ಠ ಕೆಲಸ ಅದು ಶಕ್ತಿಯ ಪರಾಕಾಷ್ಠೆ ಅದಕ್ಕೆ ಕೇಳ್ತಾರೆ ಅಧ್ಯಾತ್ಮದಲ್ಲಿ ನಾನು ಅನ್ನೋದು ತ್ಯಜಿಸೋದು ಶಕ್ತಿಯ ಪರಾಕಾಷ್ಠೆ ಅದಕ್ಕೆ ಹೇಳ್ತಾರೆ ನಾವು ಶರಣಾಗುವುದು ಶಕ್ತಿಯ ಔನ್ನತ್ಯದಲ್ಲಿ ಅಂತ ಸಾಮಾನ್ಯವಾಗಿ ಶರಣಾಗೋದು ದುರ್ಬಲತೆಯಲ್ಲಿ ಅಂತ ಅನ್ಕೋತೀವಿ ಆದರೆ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಆಗೋದು ಅಂದರೆ ಶಕ್ತಿಯ ಔನ್ನತ್ಯದಲ್ಲಿ ಜ್ಞಾನದ ತಿಳಿವಿನಲ್ಲಿ ಇದು ದುರ್ಬಲನ ಶರಣಾಗತಿ ಅಲ್ಲ ಬಲವಂತನ ಶರಣಾಗತಿ ಅಂತ ಬಲವಂತ ಮಾತ್ರ ಶರಣಾಗಬಲ್ಲ ಭಗವಂತನೊಳಗೆ ಅಂಥೇಳಿ ಕೊನೆಗೆ ಕೃಷ್ಣ ಕೇಳ್ತಾನೆ ಈಗ ನಿನ್ನ ಅಜ್ಞಾನ ಸಮೋಹ ಎಲ್ಲ ಬಿಟ್ಟು ಹೋಯ್ತಪ್ಪ ಇನ್ನು ಇದೆಯೋ ಅಂತ ಕೇಳ್ತಾನೆ ಅದಕ್ಕೆ ಪ್ರತಿಯಾಗಿ ಅರ್ಜುನ ಹೇಳ್ತಾನೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷೇ ವಚನಂತವ ಅಚ್ಯುತ ನಿನ್ನ ಉಪದೇಶ ಅನುಗ್ರಹದಿಂದ ನನ್ನ ಸಂದೇಹ ಎಲ್ಲ ಕಳೆದು ಹೋಗಿದೆ ಈಗ ನಾನು ನಿನ್ನ ಮಾತಿನಂತೆ ನಡಿತೇನೆ ಯುದ್ಧಕ್ಕೆ ತಯಾರಾಗ್ತಾನೆ ಬಳಿಕ ಯುದ್ಧ ಶುರು ಆಗ್ತದೆ ಆಗ ಸಂಜಯ ಕೇಳ್ತಾ ಇದ್ನಲ್ಲ ಇದನ್ನೆಲ್ಲ ಏನಾಗ್ತಿದೆ ಅಂತ ಕೇಳಿದವನು ರೋಮಾಂಚನಾಗೆ ಹೋಗ್ಬಿಟ್ಟಿದೆ ಅವನಿಗೆ ನೆನೆಸ್ಕೊಂಡು ನೆನೆಸ್ಕೊಂಡು ಅದ್ಭುತ ಪಡ್ತಾನೆ ಕ್ಷಣ ಕ್ಷಣಕ್ಕೆ ರೋಮಾಂಚನ ಪಟ್ಕೊಂಡು ದತ್ತರಾಷ್ಟ್ರ ಹೇಳ್ತಾ ಇದ್ದಾನೆ ಎರಡು ಮೂರು ಕಾರಣ ಹೇಳೋದಿಕ್ಕೆ ಹೇಳೋದಕ್ಕಿದ ನೋಡು ಹೀಗಾಯಿತು ಕೃಷ್ಣ ಅರ್ಜುನ ಮಾತಾಡಿದ್ದನ್ನು ಕೇಳಿದೆ ನಾನು ಕಂಡಿದ್ದೇನೆ ಇದನ್ನು ಅಂತ ಧೃತರಾಷ್ಟ್ರನಿಗೆ ಹೇಳೋ ಉದ್ದೇಶ ಎರಡಿದೆ ಸಾಮಾನ್ಯವಾಗಿ ನಾವು ಸಂತೋಷಪಟ್ಟಾಗ ಹಂಚ್ಕೋತೇವೆ ಕೂಡಕ್ಕಾಗಲ್ಲ ನಾನು ಉದಾಹರಣೆ ಕೊಡ್ತಾ ಇರ್ತೇನೆ ಇದನ್ನು ಕಲ್ಪನೆ ಮಾಡ್ಕೊಳ್ಳಿ ನಾವು ರೈಲ್ವೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ರಜೆ ರಜೆ ಮೊದಲೇ ದಿವಸ ಕಡೆ ದಿವಸ ಅಲ್ಲ ಕಡೆ ದಿವಸ ಟೆನ್ಷನ್ ಜಾಸ್ತಿ ಇರುತ್ತೆ ಮೊದಲೇ ದಿವಸ ನೀವು ಟ್ರೈನಲ್ಲಿ ಹೋದರೆ ಕೂತ್ಕೊಳ್ಳೋದು ಎಲ್ಲಿ ಮೊದಲು ಖಾಲಿ ಟ್ರೈನ್ ಕಂಪಾರ್ಟ್ಮೆಂಟ್ ಇದ್ದರೆ ಕಿಟಕಿ ಹತ್ತಿರ ಕೂತ್ಕೋಬೇಕು ಕಿಟಕಿ ಹತ್ತಿರ ಜಾಗ ಸಿಕ್ತು ಕೂತ್ಕೊಂಡಿದ್ದೀರಿ ಕಲ್ಪನೆ ಮಾಡ್ಕೊಳ್ಳಿ ಕೇರಳದಲ್ಲೂ ಇದ್ದೀವಿ ಅಂತ ತಿಳ್ಕೊಳ್ಳಿ ನಿಸರ್ಗ ತುಂಬ ಚೆಂದ ಅಲ್ಲಿ ಏನು ಎಕರೆ ಎಕರೆ ಎಕರೆಗಟ್ಟಲೆ ಭತ್ತ ಇದೆ ಗಾಳಿಗೆ ತಲೆ ಹೊಯ್ತಾ ಇದೆ ಅದು ಅಷ್ಟು ಚೆನ್ನಾಗಿರುವಂಥ ಭತ್ತ ಅಲ್ಲಲ್ಲಿ ನೀರಿನೂ ಕೆರೆಗಳಿದೆ ಹಿಂದೆ ತೆಂಗಿನ ಗಿಡ ಇದೆ ಅಡಿಕೆ ಬೇಡ ಅಡಿಕೆ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಸಂತೋಷವಾಗಿ ನೋಡ್ತಾ ಇದ್ದೀರಿ ನೀವು ನೋಡ್ತಿರ್ಬೇಕಾದ ಥಟ್ಟನೆ ಒಂದು ಘಟನೆ ಆಗ್ಬಿಡ್ತು ಏನಪ್ಪ ಅಂದರೆ ಆ ಭತ್ತದ ಗದ್ದೆಯಿಂದ ಒಂದು ದೊಡ್ಡದಾದಂಥ ಪಕ್ಷಿ ದೊಡ್ಡ ಹಂ ದೊಡ್ಡ ಪಕ್ಷಿ ಹಂಸ ಪಕ್ಷಿ ದೊಡ್ಡದು ಆದರೆ ವಿಚಿತ್ರ ಅಂದರೆ ಈ ಹಂಸ ಪಕ್ಷಿ ನೀಲಿ ಆಗಿದೆ ನೀಲಿ ಬಣ್ಣದ ಪಕ್ಷಿ ಇಷ್ಟು ದೊಡ್ಡ ಪಕ್ಷಿ ನೀಲಿ ಬಣ್ಣ ಹಳದಿ ರೆಕ್ಕೆ ಕಲ್ಪನೆ ಮಾಡ್ಕೊಳ್ಳಿ ಹೇಗಿರುತ್ತೆ ನೀಲಿ ದೇಹ ಹಳದಿ ರೆಕ್ಕೆ ಕೆಂಪು ಕೊರಳು ಹಳದಿ ತಲೆ ಕೆಂಪು ಚುಂಚು ಅದ್ಭುತವಾಗಿರುವಂಥದ್ದು ಈ ಜಂಬೋ ಸೆವೆನ್ ಫೋರ್ ಸೆವೆನ್ ಹೋದಂಗೆ ಹಾರ್ಕೊಂಡು ಹೋಗ್ತದ ಮೇಲೆ ಎದ್ದು ಹಾರೋಕೆ ಶುರು ಮಾಡಿದಾಗ ಎಷ್ಟು ಸಂತೋಷ ಆಗುತ್ತೆ ನೀವೇನು ಮಾಡ್ತೀರಿ ಕಿಟಕಿ ಹತ್ರ ಕೂತ್ಕೊಂಡ್ರೆ ಯಾರೂ ಸೀರಿಯಸ್ ಆಗಿ ಕುತ್ಕೊಂಡು ಬ್ಯೂಟಿಫುಲ್ ಅನ್ನೋಲ್ಲ ಏನು ಮಾಡ್ತಾ ಪಕ್ಕದವ್ರು ಹೇಳಿದ್ಬಿಟ್ಟು ನೋಡಿ 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 ಪಕ್ಷಿ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಾರೆ ಯಾರೂ ನಿಮ್ಮ ಕಿಟಕಿ ಹತ್ರ ಕೂತ್ಕೊಳ್ಳಿ ಚೆನ್ನಾಗಿ ಕಂಡ್ರೆ ತೋರಿಸಿ ಅಂತ ಯಾರೂ ಹೇಳಿದ್ದಿಲ್ಲ ಆದರೆ ನೀವಾಗಿ ಅವ್ರನ್ನ ಎಳೆದು ಎಳೆದು ತೋರಿಸ್ತೀರಿ ಯಾಕೆ ಅಂದರೆ ಅವರು ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅವರು ಅಂದಾಗ ನಿಮ್ಮ ಸಂತೋಷ ಹೆಚ್ಚಾಗ್ತದೆ ಬಿಕಾಸ್ ಯು ಕಾಂಟ್ರಿಬ್ಯೂಟೆಡ್ ಫಾರ್ ದೇರ್ ಜಾಯ್ ಈ ಸಂಭ್ರಮ ಇವನಿಗಾಗಿದೆ ನಾವು ಪಕ್ಷಿ ನೋಡಿದರೆ ಸಂತೋಷ ಆಗಬೇಕಾದ್ರೆ ವಿಶ್ವರೂಪವನ್ನು ನೋಡಿದಂಥವನು ಈ ನರನಾರಾಯಣರ ಸಂವಾದ ಕೇಳಿದಂಥ ಏನಾಗಿರಬೇಕು ಅವನು ಹುಚ್ಚಿಡ್ದು ಹೋಗಿದೆ ಅದನ್ನು ಹೇಳಿ 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 ಕೊನೆ ಒಂದು ಮಾತನ್ನು ಹೇಳ್ತಾನೆ ತನಗೇನು ಅನ್ನಿಸಿದೆ ಅಂತ ತನ್ನ ಅಭಿಪ್ರಾಯ ಹೇಳ್ತಾನೆ ಕೊನೆ ತನ್ನ ಅಭಿಪ್ರಾಯ ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೇ ತಿರ್ಮ ತಿರ್ಮಮ ನನಗೀಗ ಅನಿಸುತ್ತೆ ನನ್ನ ಅಭಿಪ್ರಾಯ ಎಲ್ಲಿ ಯೋಗೇಶ್ವರನಾದ ಕೃಷ್ಣನಿದ್ದಾನೋ ಎಲ್ಲಿ ಧನುರ್ಧರನಾದ ಪಾರ್ಥ ಇದ್ದಾನೋ ಅಲ್ಲಿ ನಿತ್ಯ ಸಂಪತ್ತು ಗೆಲುವು ಏಳಿಗೆ ಶಾಶ್ವತವಾದ ನೀತಿಗಳು ನೆಲೆಸಿರುತ್ತವೆ ಅನ್ನೋದು ನನ್ನ ಮತ ಅಂತ ಹೇಳ್ತಾನೆ ಈ ಕೊನೆ ಶ್ಲೋಕ ಬಹಳ ಮುಖ್ಯವಾದಂಥ ಶ್ಲೋಕ ಇದು ನಮ್ಮ ವ್ಯಕ್ತಿ ಜೀವನದಲ್ಲಿ ಮತ್ತು ಲೋಕ ಜೀವನದಲ್ಲಿ ಬರುವಂಥದ್ದು ಎಲ್ಲಿ ಎರಡು ಇರ್ತದೋ ಅವು ಎರಡು ಯಾವುದು ಅಂದರೆ ಒಂದು ಭಗವತ್ ಪ್ರಸಾದ ಭಗವಂತನ ಅನುಗ್ರಹ ಒಂದು ಕಡೆ ಇರಬೇಕು ಬರೀ ಅನುಗ್ರಹ ಇಲ್ಲದೆ ಸಾಲದು ಅಪಾರ್ಥ ಶಕ್ತಿ ಇರಬೇಕಾಗ್ತದೆ ಒಂದು ಕ್ರಿಯಾಶಕ್ತಿ ಒಂದು ಧೀಶಕ್ತಿ ಒಂದು ಪ್ರೇರಕ ಶಕ್ತಿ ಒಂದು ಕ್ರಿಯಾಶಕ್ತಿ ಎರಡೂ ಸೇರಿದಲ್ಲಿ ಯಶಸ್ಸು ಖಂಡಿತ ಅಂತ ಎಲ್ಲಿ ಕೃಷ್ಣ ಇದ್ದಾನೋ ಎಲ್ಲಿ ಅರ್ಜುನ ಇದ್ದಾನೋ ಅಂತಂದರೆ ಕೃಷ್ಣನ ವಿವೇಕ ಇರಬೇಕು ಅವನು ದಾರಿದ ದೂರದರ್ಶಿತ್ವ ಇರಬೇಕು ಹಾಗೆ ಪ್ರಯತ್ನ ಮಾಡುವಂಥ ಛಲ ಇರುವಂಥ ಪಾರ್ಥ ಎಲ್ಲಿರ್ತಾರೋ ಅಲ್ಲಿ ಯಶಸ್ಸು ಖಂಡಿತವಾಗಿ ಬರ್ತದೆ ಅಂತ ಹೇಳ್ತಾನೆ ಕೆಲವೊಂದು ಕಡೆಗೆ ಕೆಲವರು ಟೀಕಾಕಾರರು ಬರೀತಾರೆ ಈ ಕೊನೆಯ ಶ್ಲೋಕ ಇದೆಯಲ್ಲ ಅದರ ಕೊನೆಯ ಪದ ಮಮ ಯತ್ರೆ ಪಾರ್ಥೋ ಧನುರ್ಧರ ತತ್ಶ್ರೀ ವಿಶ್ವ ಮತಿರ್ಮಮ ಅಂತ ಹೇಳ್ತೀವಲ್ಲ ಈ ಮಮ ತಗೊಳ್ಬೇಕು ಮೊದಲನೇ ಶ್ಲೋಕದ ಮೊದಲನೇ ಅಕ್ ಪದ ಧರ್ಮ ಎರಡನ್ನು ತಿರ್ಗಾ ತಗೊಂಡ್ರೆ ಮಮ ಧರ್ಮ ಅಂತಾಗ್ತದೆ ಮಮ ಧರ್ಮ ಅಂದರೆ ನನ್ನ ಸ್ವರೂಪ ಅಂತ ಭಗವದ್ಗೀತೆ ಓದೋದ್ರಿಂದ ನಮ್ಮ ಸ್ವರೂಪ ನಮಗೆ ಅರ್ಥ ಆಗಬೇಕು ಅಂತ ಉದ್ದೇಶ ಒಂದು ಅಂತ ಹೇಳ್ತಾರೆ ಓಂ ತತ್ಸತಿ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದೆ ಮೋಕ್ಷ ಸನ್ಯೋಸ ಸನ್ಯಾಸ ಯೋಗವು ನಾಮ ಅಷ್ಟೋದಶ ಅಧ್ಯಾಯ ಈಗ ಹದಿನೆಂಟು ಅಧ್ಯಾಯಗಳ ಸ್ಥೂಲ ಪರಿಚಯ ಇಲ್ಲಿಗೆ ಮುಗೀತು ಭಗವದ್ಗೀತೆ ಒಂದು ಸಮುದ್ರ ಇದ್ದ ಹಾಗೆ ಅಂತ ಮಹಾನ್ ಸಮುದ್ರ ಇದ್ದ ಹಾಗೆ ಸಮುದ್ರ ಕಲ್ಪನೆ ಮಾಡ್ಕೊಳ್ಳಿ ತಾವು ಸಮುದ್ರಕ್ಕೆ ಹೋಗೋರು ಬೇರೆ ಬೇರೆ ಕಾರಣಗಳಿಂದ ಹೋಗ್ತಾರೆ ಕೆಲವರು ಬಾಲ್ಕನಿಯಲ್ಲಿ ಕೂತ್ಕೊಂಡು ಸಮುದ್ರ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವರು ಅಲ್ಲಿ ಕೂತಿರೋ ಸಮಾಧಾನ ಇಲ್ಲ ಸಮುದ್ರ ಹತ್ತಿರ ಹೋಗಬೇಕು ಆದರೆ ಕೆಲವರು ದೂ ಒಳಗೆ ಹೋಗೋಲ್ಲ ಸ್ವಲ್ಪ ಕೆರೆ ಬ ತೆರೆ ಬಂದು ಕಾಲಿಗೆ ಟಚ್ ಮುಟ್ಟಿದರೆ ಸಾಕು ಆಗುತ್ತೆ ಅದಕ್ಕೇನು ಜಾಸ್ತಿ ಬೇಡ ಕಾಲು ನೆಂದರೆ ಸಾಕು ಇನ್ನು ಕೆಲವ್ರು ತೃಪ್ತಿ ಇಲ್ಲ ಮೊಳೆಕಾಲವರೆಗೂ ಹೋಗಬೇಕು ಇನ್ನು ಕೆಲವ್ರು ಸೊಂಟ ಮಟ್ಟ ನೀರಲ್ಲೇ ಹೋಗಬೇಕು ಇನ್ನು ಕೆಲವರಿಗೆ ಈಸಬೇಕು ಈಸೋದಷ್ಟೇ ಅಲ್ಲ ಕೆಲವರು ಸ್ನಾರ್ಕೆಲ್ ಹಾಕ್ಕೊಂಡು ಮುಣುಗಬೇಕು ಮುಣುಗ್ಬಿಟ್ಟು ನೋಡಬೇಕಲ್ಲಿ ಎಂಥ ಪಕ್ಷಿ ಜೀವ ಪ್ರಪಂಚ ಇದೆ ಕೆಳಗಡೆಗೆ ಆ ಎಂಥ ಸಸ್ಯಪ್ರಶ ಪ್ರಸಂಗ ಇದೆ ನೋಡಬೇಕು ಅದನ್ನೆಲ್ಲ ಅಂತ ಪ್ರೀತಿಯಿಂದ ಹೋಗ್ತಾರೆ ಇನ್ನು ಕೆಲವರು ಇನ್ನೂ ಕಾಳಕ್ಕೆ ಹೋಗ್ತಾರೆ ಪೂರ ಆಳಕ್ಕೆ ಹೋದವರು ಅನರ್ಘ್ಯವಾದಂಥ ಮುತ್ತು ರತ್ನಗಳನ್ನು ತೊಗೊಂಡು ಬರ್ತಾರೆ ಅಂತ ಸಮುದ್ರಕ್ಕೆ ಹೋದವರು ಇದನ್ನೇ ಮಾಡಬೇಕು ಅಂತ ಏನಿಲ್ಲ ಅವ್ರ ಶಕ್ತಿಯಾನುಸಾರ ಅವರು ಮಾಡ್ತಾರೆ ಹಾಗೆ ಭಗವದ್ಗೀತೆಯನ್ನು ನೋಡುವಂಥವರಿದ್ದಾರೆ ಇದ್ದಾರೆ ಆಳಕ್ಕೆ ಹೋಗಿ ಅನರ್ಘ್ಯ ರತ್ನಗಳನ್ನು ತೊಗೊಂಡು ಇದೆಲ್ಲ ಪ್ರಸಂಗಗಳಾಗತಕ್ಕಂಥದ್ದು ಆದರೆ ಭಗವದ್ಗೀತೆಯನ್ನು ಓದೋದ್ರಿಂದ ಆಗುವಂಥ ಲಾಭ ಏನು ಅಂತ ಇವತ್ತಿಗೆ ನಾನು ವಿಚಾರ ಮಾಡಿದ್ದು ನಿನ್ನೆ ಮೊನ್ನೆ ದಿವಸ ನಾವು ಮಾತಾಡ್ತಾ ಇದ್ವಿ ಒಂದು ಅಧ್ಯಾಯದಲ್ಲಿ ಮಾತಾಡ್ತಾ ಈಗ ನಾವು ಮನುಷ್ಯ ದುಡ್ಡಿನ ಹಿಂದೆ ಓಡ್ತಾ ಇದ್ದಾನೆ ಅಂತ ಬಂತು ಎಲ್ಲಕ್ಕೂ ಹಣ ಮುಖ್ಯ ಆಗಿಬಿಟ್ಟಿದೆಯಲ್ಲ ನಮ್ಮ ಮೌಲ್ಯಗಳು ಬಿದ್ದು ಹೋಗ್ತಾ ಇದೆ ಅಂತ ಮಾತಾಡ್ತಾ ಇದ್ದೀವಿ ಈ ಪ್ರಸಂಗದಲ್ಲಿ ಭಾಳ ಮುಖ್ಯ ಅಂತ ಹೇಳ್ತೇನೆ ದಯವಿಟ್ಟು ಗಮನಿಸಬೇಕಾದ್ದು ಈಗ ಹಣ ಮುಖ್ಯ ಅಂತ ಅನಿಸುತ್ತೆ ನಮಗೆ ಎವ್ರಿಥಿಂಗ್ ಈಸ್ ಡ್ರಿವನ್ ಬೈ ಮನಿ ಅಂತ ಅನಿಸ್ತದೆ ನಮಗೀಗ ಆದ್ರೆ ಮುಂದೆ ಹೀಗಿರೋಲ್ಲ ಖಂಡಿತ ಇರೋಲ್ಲ ಯಾಕೆ ಅಂದರೆ ನನಗೊಂದು ತೀಸಿಸಿದೆ ಪ್ರಪಂಚದಲ್ಲಿ ಮನುಷ್ಯ ಪ್ರಾಣಿ ಬಂದಾಗಿನಿಂದ ಒಂದೊಂದು ಕಾಲಕ್ಕೆ ಆ ಜನಸಮೂಹದ ಮುಂದೆ ಒಂದು ಕಣ್ಣು ಮುಂದೆ ಮಾದರಿ ಬರ್ತದೆ ದಯವಿಟ್ಟು ಗಮನಿಸಬೇಕಾದ ಭಾಳ ವಿಚಾರ ಇದು ಆಯಾ ಕಾಲದಲ್ಲಿ ಕಣ್ಣು ಮುಂದೆ ಒಂದು ಮಾದರಿ ಬರ್ತದೆ ಆಗ ಬದುಕಿರೋರು ಅಂತ ಎಲ್ಲರೂ ಅದ್ರ ಹಾಗೆ ಆಗೋಕ್ಕೆ ಹೋಗ್ತಾರೆ ಅಂತ ಒಂದು ಉದಾಹರಣೆ ವೇದ ಕಾಲದಲ್ಲಿ ನಮಗೆ ಅತ್ಯಂತ ಮಾದರಿ ಯಾರು ಋಷಿಗಳು ಆ ಋಷಿಗಳು ಯಾರೂ ಪಟ್ಟಣದಲ್ಲಿರಲಿಲ್ಲ ನದಿ ತೀರದಲ್ಲಿ ಕಾಡಲ್ಲೇ ಇದ್ದಂಥವ್ರು ಆದರೆ ಅವ್ರನ್ನ ನೋಡೋದಕ್ಕೆ ರಾಜರು ಮಹಾರಾಜರು ರಾಜಕುಮಾರನ ಅಲ್ಲಿ ಕಳಿಸ್ಕೊಡ್ತಾ ಇದ್ರು ಅವರ ಪದತಲದಲ್ಲಿ ಕುಳಿತು ಜ್ಞಾನ ಪಡ್ಕೋತಾ ಇದ್ರು ಎಷ್ಟು ಶಕ್ತಿ ಮಹರ್ಷಿಗಳಿಗಿತ್ತು ಅಂತಂದರೆ ವಿಶ್ವಾಮಿತ್ರ ನಿನ್ನ ಮಗನ ಕಳಿಸ್ಕೊಡೋಂದ್ರೆ ದಶರಥ ಇಲ್ಲ ಅನ್ನೋಕ್ಕಾಗಲಿಲ್ಲ ತನ್ನ ಪ್ರಾಣ ಆದಂಥ ರಾಮನ್ನ ಬಿಟ್ಕೊಳೋಕೆ ಅವ್ರಿಗೆ ಅಂತ ಇಲ್ಲ ಅನ್ನೋಕ್ಕಾಗಲಿಲ್ಲ ವಿಶ್ವ ವಿಶ್ವಾಮಿತ್ರರಿಗೆ ಅಂಥ ಬ್ರಹ್ಮಶಕ್ತಿ ಅವ್ರದ್ದು ನೋಡಿ ಆಗಿನ ಕಾಲಕ್ಕೆ ಜ್ಞಾನ ಪಡ್ಕೊಳ್ಳೋದೇ ಒಂದು ಉದ್ದೇಶ ಆಗಿತ್ತು ಜ್ಞಾನಿಗಳು ಆಗ ಮೌಲ್ಯದ ಪ್ರತೀಕ ಆಗಿದ್ದರು ನಮಗೆ ಅಂತ ನೋಡಿ ಅದಕ್ಕೆ ಕೌಶಿಕ ಆದಂಥ ಕ್ಷತ್ರಿಯ ಕಷ್ಟಪಟ್ಟು ಬ್ರಹ್ಮರ್ಷಿ ವಿಶ್ವಾಮಿತ್ರ ಆದದ್ದು ಅಂತ ಜ್ಞಾನ ಸಂಪಾದನೆ ಒಂದು ಮಾದರಿಯಾಗಿತ್ತು ಸ್ವಲ್ಪ ಮುಂದೆ ಬನ್ನಿ ಮಹಾಭಾರತ ಕಾಲಕ್ಕೆ ಆಗ ನಮ್ಮ ಕಣ್ಣು ಮುಂದೆ ಮಾದರಿ ಯಾರು ವೇದ ಕಾಲದಲ್ಲಿ ಜ್ಞಾನ ಮಾದರಿಯಾಗಿದ್ದರೆ ಮಹಾಭಾರತ ಕಾಲದಲ್ಲಿ ಏನಾಗಿತ್ತು ನಮ್ಮ ಬ್ರಾಹ್ಮಣರಾದದ್ದು ದ್ರೋಣಾಚಾರ್ಯರು ಏನು ಮಾಡ್ತಾ ಇದ್ರು ಅಲ್ಲಿ ಉಪನಿಷತ್ ವೇದ ಕಲಿಸ್ತಾ ಇರಲಿಲ್ಲ ಶಸ್ತ್ರವಿದ್ಯೆ ಕಲಿಸ್ತಾ ಇದ್ರು ನಮ್ಮ ಭಗವಂತನ ಅವತಾರವಾದಂಥ ಪುರುಶುರಾಮರು ಏನು ಮಾಡಿದರು ಅವರು ಕೂಡ ಒಂದು ಸ್ಪೆಷಲೈಸ್ ಇನ್ಸ್ಟಿಟ್ಯೂಷನ್ ಆಫ್ ವಾರ್ಫೇರ್ ಮಾಡ್ಕೊಂಡಿದ್ರು ಅವರು ಅದು ಕಲಿಸ್ತಾ ಇದ್ರು ನೋಡಿ ಆ ಕಾಲಕ್ಕೆ ನಾಯಕರ್ಯಾರು ಮಹಾಭಾರತದ ನಾಯಕರ್ಯಾರು ಕೃಷ್ಣ ಬಿಡಿ ಕೃಷ್ಣ ಒಬ್ಬನ ಆದರ್ಶ ಅದಾದಮೇಲೆ ಭೀಮ ಕರ್ಣ ಅಶ್ವತ್ಥಾಮ ಕೃಪಾಚಾರ್ಯ ದ್ರೋಣ ಭೀಷ್ಮ ಇವರೆಲ್ಲರೂ ಮಹಾರಥಿಗಳು ಶೂರರು ಅಂದರೆ ಆ ಕಾಲಕ್ಕೆ ಜ್ಞಾನ ಅನ್ನೋದು ಮಾದರಿ ಆಗೋದು ಬಿಟ್ಟು ಶೌರ್ಯ ಮಾದರಿ ಆಗಿತ್ತು ಅಂತೆ ಕಾಡಲ್ಲಿದ್ದಂಥ ಏಕಲವ್ಯನಂಥ ಒಬ್ಬ ಹುಡುಗ ಅರ್ಜುನನಂಗೆ ಆಗೋಕ್ಕೆ ಹೋದನೇ ಹೊರತಾಗಿ ವ್ಯಾಸರಂಗಾಗಬೇಕು ಅಂತನಲಿಲ್ಲ ನೋಡಿ ಆಗ ಜ್ಞಾನ ಮಾದರಿ ಹೋಗಿ ಐಕಾಮ್ಸ್ ಅಂತ ಕರಿತೇನೆ ಅದನ್ನು ಐಕಾನ್ ಚೇಂಜ್ ಆಗಿ ಆಗ ಜ್ಞಾನದ ಬದಲು ಶೌರ್ಯ ಆಗಿತ್ತು ಅಷ್ಟೇ ಹಿಂದೆ ಹೋಗೋದು ಬೇಡ ಭಾರತದ ಸ್ವಾತಂತ್ರ್ಯಕ್ಕಿಂತ ಮೊದಲು ನಮ್ಮ ಕಂಡು ಬಂದಿದ್ದಂಥ ಆದರ್ಶ ಯಾವುದು ಗಾಂಧಿ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಟ್ಯಾಗೋರ್ ಪಟೇಲ್ ನೆಹರು ಇವರು ಇವ್ರು ತಾನೇ ದೊಡ್ಡವರೆಲ್ಲ ಅವ್ರು ಕಣ್ಣ ಮುಂದೆ ಆದರ್ಶ ಆಗಿದ್ದರು ಆಗ ದೇಶ ಪ್ರೇಮ ಕಣ್ಣು ಮುಂದೆ ಮಾದರಿಯಾಗಿತ್ತು ನೋಡಿ ನಮ್ಮ ಭಾರತದ ಪ್ರತಿಯೊಂದು ಪ್ರೈಮರಿ ಸ್ಕೂಲಲ್ಲಿ ಕೂಡ ಪ್ರತಿಯೊಬ್ಬ ಮೇಷ್ಟ್ರು ಮಕ್ಕಳಿಗೆ ಒಂದೇ ಮಾತ್ರ ಕಲಿಸ್ತಾ ಇದ್ದರು ದೇಶ ಪ್ರೇಮ ಕಣ್ಣು ಮುಂದೆ ಮಾದರಿಯಾಗಿತ್ತು ದೇಶಕ್ಕೋಸ್ಕರ ತ್ಯಾಗ ಮಾಡಿ ಲಕ್ಷಾಂತರ ಜನ ಹೋದರು ಆದರೆ ದೌರ್ಭಾಗ್ಯದಿಂದಂತೂ ಹೇಳೋ ಹಾಗಿಲ್ಲ ಭಾರ ಸ್ವಾತಂತ್ರ್ಯ ಬಂದ ಮೇಲೆ ಶ್ರೀಮಂತ ಕಣ್ಣು ಮುಂದೆ ಮಾದರಿಯಾಗಿದ್ದಾನೆ ಈಗ ತುಂಬ ಶ್ರೀಮಂತಿಗೆ ಮಗಿದ್ದಾನೆ ಆದರೆ ನಮಗೇನು ಹಪಹಪಿ ಆಗಿಬಿಟ್ಟಿದೆ ಈಗ

ಎಲ್ಲಿ ಅಭದ್ರತೆ ಇರ್ತದೋ ಅಲ್ಲಿ ಹಪಹಪಿ ಶುರು ಆಗುತ್ತೆ ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನೀರು ನಲ್ಲಿಯಲ್ಲಿ ನೀರು ಇಪ್ಪತ್ನಾಲ್ಕು ತಾಸು ಬ್ಯಾಕ್ಟೀರಿಯಾ ಫ್ರೀ ನೀರು ಬರ್ತಾ ಇದ್ದರೆ ನಲ್ಲಿಯಲ್ಲಿ ಕಲ್ಪನೆ ಮಾಡೋಕ್ಕೆ ಅಂತಂದರೆ ಮಾಡ್ಬೋದಲ್ಲ ಇಪ್ಪತ್ನಾಲ್ಕು ಗಂಟೆ ಶುದ್ಧವಾದ ಬ್ಯಾಕ್ಟೀರಿಯಾ ಫ್ರೀ ನೀರು ನಿಮ್ಮ ನಲ್ಲಿಯಲ್ಲಿ ಬರ್ತಾ ಇದ್ದರೆ ನೀರು ತುಂಬಿಸಿಟ್ಕೋತೇವಾ ನಾವು ತುಂಬಲ್ಲ ಗ್ಲಾಸ್ನಲ್ಲಿ ಹೋಗಿ ನೀರು ಕುಡಿದು ಮತ್ತು ಗ್ಲಾಸನ್ನು ಬೋರ್ಲ್ ಹಾಕಿಟ್ಟು ಬರ್ತೇವೆ ನೀರಿದ್ದೇ ಇರ್ತಲ್ಲ ಎಲ್ಲಿ ಹೋಗ್ತದೆ ಅಂತ ಆದರೆ ಕಲ್ಪನೆ ಮಾಡ್ಕೊಳ್ಳಿ ಒಂದು ನೋಟಿಸ್ ಬಂತು ಇನ್ನು ಮುಂದೆ ಆರು ದಿನಗಳ ಕಾಲ ನೀರು ಬಿಡೋದಿಲ್ಲ ಅಂತ ಹೇಳ್ತಾರೆ ತುಂಬಿಸ್ಕೊಂಬಿಡಿ ಈಗೇ ಅಂತ ಹೇಳ್ತಾರೆ ಎಷ್ಟು ನೀರು ತುಂಬಿಸ್ಕೋತೀವಿ ನಾವು ಆರು ದಿನಕ್ಕಾಗುವಷ್ಟಲ್ಲ ಹದಿನೈದು ದಿವಸಕ್ಕಾಗುವಷ್ಟು ತುಂಬ್ಕೊಳ್ತೀವಿ ಹೇಳೋಕ್ಕೆ ಬರಲ್ಲ ರೀ ಇನ್ನೊಂದು ಸರ್ಕ್ಯುಲರ್ ಬಂದರೆ ಏನು ಮಾಡೋದು ಆಮೇಲೆ ಇಟ್ಕೊಂಬಿಡಿ ನೋಡಿ ಯಾವಾಗ ಅಭದ್ರತೆ ಬರೋಕ್ಕೆ ಶುರು ಆಯಿತೋ ಆಗ ಗ್ರೀಡ್ ಶು ತುಂಬ್ಕೊಳ್ಳೋಕ್ಕೆ ಶುರು ಆಯಿತು ತಾವು ನೋಡಿರಬೇಕು ಇರಾಕ್ ಇರಾನ್ ವಾರ್ ಆದ ಹಿಂದಕ್ಕೆ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಸಿಕ್ತಿರಲಿಲ್ಲ ಡೀಸೆಲ್ ಏನು ಕಮ್ಮಿ ಆಗಿರಲಿಲ್ಲ ಬ್ಯಾರಲ್ಗಲು ತುಂಬ್ಕೊಂಡ್ವಿ ಮನೆಯಲ್ಲಿ ಅಷ್ಟೇ ನಾವು ಖರೆ ಮುಂದೆ ಸಿಗದೆ ಹೋದ್ರೆ ಏನು ಮಾಡೋದು ಅಂತ ತುಂಬಿಕೊಂಡ್ರೆ ನಾನು ಇದ್ರಲ್ಲಿ ಸಿಗ್ತಾಯಿಲ್ಲ ಪೆಟ್ರೋಲ್ ನಮಗೆ ಹೀಗೆ ಯಾವಾಗ ನಮಗೆ ಗ್ರೀಡ್ ಬಂದುಬಿಡತ್ತೋ ಅದು ಬಂದಿದೆ ನಮಗೀಗ ಆದರೆ ಮುಂದೆ ಹೀಗೆ ಇರುತ್ತಾ ಭಗವಂತನ ದಯೆಯಿಂದ ಯಾವ ಮಾದರಿನೂ ಪರ್ಮನೆಂಟಾಗಿ ಉಳಿದಿಲ್ಲ ಸಂತೋಷ ಪಡಬೇಕಾದ್ದು ಯಾವಾಗ ಜ್ಞಾನ ಮಾದರಿ ಆಗಿತ್ತು ಅದು ಹೋಗಿ ಶೌರ್ಯ ಆಯಿತು ದೇಶ ಪ್ರೇಮ ಆಯಿತು ಈಗ ಶ್ರೀಮಂತ ಆಗಿರಬೇಕು ಒಂದು ಒಳ್ಳೆಯ ಗುಣ ಅಂದರೆ ಯಾವ ಮಾದರಿನೂ ಬಹಳ ಕಾಲ ಇರೋದಿಲ್ಲ ನಾವೀಗ ಸಂಕ್ರಮಣ ಕಾಲದಲ್ಲಿದ್ದೀವಿ ಅದು ನಮಗೆ ಕಷ್ಟ ಅನಿಸುತ್ತೆ ಯಾಕೆ ಅಂತಂದರೆ ಏನಪ್ಪ ಇದು ಇಷ್ಟೊಂದು ದುಡ್ಡಿನಿಂದ ಹೋಗ್ತಾರೆ ಅಂತ ಅನಿಸ್ಬೋದು ಆದರೆ ಇದು ಬಹಳ ದಿವಸ ಇರೋದಿಲ್ಲ ಒಂದು ಬಹುದೊಡ್ಡ ಆರ್ಟಿಕಲ್ ಓದಿದ್ದೆ ನಾನು ಟೈಮ್ಸಲ್ಲಿ ಬಂದಂಥ ಆರ್ಟಿಕಲ್ ಬರೆದಿದ್ದರು ದ ಪ್ರಾಬ್ಲಮ್ ದಟ್ ಇಂಡಿಯಾ ವುಡ್ ಫೇಸ್ ಇನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾರತದ ಮುಂದೆ ಬರುವಂಥ ಜ್ವಲಂತವಾದ ಸಮಸ್ಯೆ ಏನಪ್ಪ ಅಂದರೆ ಟು ಮ್ಯಾನೇಜ್ ಇಟ್ಸ್ ಯಂಗ್ ರಿಚ್ ರಿಟೈರ್ಡ್ ಪೀಪಲ್ ಅಂತ ಯಂಗ್ ರಿಚ್ ರಿಟೈರ್ಡ್ ಪೀಪಲ್ ನಾವು ಏನದು ಹೆಂಗೆ ರೀಚ್ ಹೆಂಗೆ ಅದು ರಿಟೈರ್ ಹಾಕಾದ್ರೆ ಅವರು ಅಂತ ಆದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಆಗ ನೈಂಟೀಸ್ ಒಳಗೆ ಇದು ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದು ದೊಡ್ಡ ನಡೀತಾ ಇತ್ತಲ್ಲ ಆಗ ಏನು ಕೇಳಿದ್ದೆ ಸಂಬಳ ಕೊಟ್ಟಿದ್ದೆ ಸಂಬಳ ಆಗಿತ್ತು ಅವಾಗ ಆಗ ಅವ್ರು ಏನು ಮಾಡಿದ್ದಾರೆ ಯಾರು ಸಂಬಳ ಕೇಳಿದ್ರು ಕೂಡ ಹುಡುಗರು ಆಗ ತಾಳ್ಮೆ ಕಮ್ಮಿ ಸಂಬಳ ಎಷ್ಟು ನಿಮಗೆ ಅಂದರೆ ಸಾವಿರ ಅಂತ ಹೇಳೋಕ್ಕೆ ಬೇಜಾರು ಎಷ್ಟು ನಿಮ್ಮದು ಫಾರ್ಟಿ ಕೆ ಫಿಫ್ಟಿ ಕೆ ಸೆವೆಂಟಿ ಫೈವ್ ಕೆ ಕೆ ಅಂತ ಹೇಳ್ತಾಯ್ರು ತೌಸಂಡ್ ಅಂತ ಒಂದು ಐದುನೂರು ಜನಕ್ಕೆ ಇಂಟರ್ವ್ಯೂ ಮಾಡಿದ್ದಾರೆ ಇಪ್ಪತ್ತೈದರಿಂದ ನಲವತ್ತು ವಯಸ್ಸಿನವ್ರನ್ನ ಇಷ್ಟೊಂದು ದುಡ್ಡು ಗಳಿಸ್ತೀರಲ್ಲಪ್ಪ ನೀವು ಅದನ್ನ ಏನು ಮಾಡ್ತೀರಿ ಏನು ಮಾಡ್ತೀರಿ ಅಂತ ಕೇಳಿದ್ರಂತೆ ಅವ್ರು ಹೇಳಿದಂತೆ ಅಯ್ಯೋ ನಮ್ಮ ತಂದೆ ತಾಯಿ ಹೆಂಗೆ ಅರವತ್ತು ವರ್ಷ ದುಡಿತೀವ ನಾವು ನೋ ಚಾನ್ಸ್ ನಾವು ನಲವತ್ತೈದು ವರ್ಷ ಆಗೋವರೆಗೂ ದುಡಿದು ಬಿಟ್ಟು ಅದನ್ನ ಇನ್ವೆಸ್ಟ್ ಮಾಡಿ ವಿ ವಾಂಟ್ ಟು ಎಂಜಾಯ್ ಲೈಫ್ ಅಂದ್ರಂತೆ ಆತ ಕೇಳಿದಂತೆ ಎಂಜಾಯ್ ಲೈಫ್ ಅಂದ್ರೆ ಏನು ಮಾಡ್ತೀರಿ ಅಂತ ಎಷ್ಟೋ ಜನ ಹೇಳಿದ್ದು ಏಯ್ಟಿ ಫೈವ್ ಪರ್ಸೆಂಟ್ ಪೀಪಲ್ ಹ್ಯಾವ್ ಸೈಡ್ ಹೇಳಿದ್ದು ಇಲ್ಲಿ ನೋಡಿ ನಾವು ಈ ಕಲಿಯೋದು ಗಳಿಸೋ ಗಲಾಟೆಯಲ್ಲಿ ಇನ್ ಡಿನ್ ಆ್ಯಂಡ್ ಕನ್ಫ್ಯೂಷನ್ ಆಫ್ ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ವಿ ಡಿಡ್ ನಾಟ್ ಸಿ ಅವರ್ ಓನ್ ಲ್ಯಾಂಡ್ ನಮ್ಮ ದೇಶನೇ ಸರಿಯಾಗಿ ನೋಡಿಲ್ಲ ನೋಡಬೇಕು ಅನಿಸುತ್ತೆ ಅಡ್ಡಾಡಬೇಕು ನಮ್ಮ ದೇಶ ಸಂಸ್ಕೃತಿ ನೋಡಬೇಕು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಓದಬೇಕೀಗ ಆಮೇಲೆ ನೋಡಿ ಹೇಳ್ತಾರೆ ಸಂಸ್ಕೃತ ಕಲಿಬೇಕು ಅಂದೋರು ಎಷ್ಟು ಜನ ಅದು ಬರೆದಿದ್ದಾರೆ ಭಾರತದ ಮಕ್ಕಳು ನಮ್ಮ ಕಲ್ಚರ್ ನೋಡಬೇಕು ಪರಂಪರೆ ನೋಡಬೇಕು ಅಂತ ಬರೀತಾರೆ ಇದೆಲ್ಲ ಬರ್ಕೊಂಡ್ರು ಆದರೆ ಅವರಿಂದ ದೇಶ ಉದ್ಧಾರ ಆಗ್ತದೆ ಅಂತ ನಂಬು ಹಾಗಿಲ್ಲ ಅವ್ರ ಮಕ್ಕಳಿಂದ ಖಂಡಿತ ಆಗ್ತದೆ ಕಲ್ವಿಟ್ಟು ಕಲ್ಪನೆ ಮಾಡಿಕೊಳ್ಳಿ ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನ ನಮ್ಮ ತಂದೆ ತಾಯಿಯರು ಮಿಡ್ಲ್ ಕ್ಲಾಸಲ್ಲಿದ್ದವರು ನಮಗೇನು ಅಂದರೆ ಹೇಗೋ ಒಂದು ಭದ್ರತೆ ಬೇಕು ಜೀವಕ್ಕೆ ಒಂದು ಒಳ್ಳೆ ಕೆಲಸ ಹಿಡ್ಕೊಳ್ಳಪ್ಪ ಗಳಿಸು ಆದಷ್ಟು ಗಳಿಸು ಕೈಗಾವಲಿಗಿರಬೇಕು ಅಂತ ಡಿವಿಜ್ ಹೇಳಿದ್ರಲ್ಲ ಹಾಗೆ ಇಟ್ಕೊಂಡಿರು ಮುಂದೆ ಕಷ್ಟ ಹೇಳಕ್ಕೆ ಬರ ಇಟ್ಕೊಂಡಿರು ಅಂತ ಸ್ಟೋರ್ ಮಾಡಿ 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 ಇಡ್ತಿದ್ದೀವಿ ನಾವು ಆದರೆ ಈಗ ಈ ಅಪ್ಪ ಮಗನಿಗೇನು ಹೇಳ್ತಾನೆ ಅಂದರೆ ದುಡ್ಡಿಗಿಂತ ಓಡಾಡಬೇಡಪ್ಪ ನನ್ನ ಕಡೆ ಇದೆ ನಿನಗೇನು ಬೇಕೋ ಅದು ಮಾಡು ಅಂತಾನೆ ಅವನ ಮಗ ಪ್ರಪಂಚನ ಚೇಂಜ್ ಮಾಡ್ತಾನೆ ಅದಕ್ಕೆ ಸ್ವಾಮಿ ವಿವೇಕಾನಂದ್ರು ಹೇಳಿದರು ಹಂಡ್ರೆಡ್ ಇಯರ್ಸ್ ಆಫ್ಟರ್ ಐ ಎಮ್ ಗಾನ್ ದೇರ್ ಇಸ್ ಗೋನ್ ಟು ಬೇ ಕಲ್ಚರ್ ರಿನೈಜನ್ಸ್ ಆಫ್ ಇಂಡಿಯಾ ಭಾರತದ ಪುನರುದ್ಧಾರ ಆಗ್ತದೆ ಅಂತ ಆ ಕಾಲ ಬಂದಿದೆ ಟೂ ಥೌಸಂಡ್ ಟ್ವೆಂಟಿ ಫೈವ್ ಹೊತ್ತಿಗೆ ಆಗ್ತದೆ ಅಂತ ಅನಿಸುತ್ತೆ ನೋಡಿದರೆ ಆ ಅದಕ್ಕಿಗೆ ಹೋಗ್ತಾ ಇದೆ ಇಫ್ ಯು ವಾಚ್ ಕೇರ್ಫುಲ್ಲಿ ದ ರೈಟಿಂಗ್ ಆನ್ ದಿ ವಾಲ್ ಇಟ್ ಈಸ್ ವೆರಿ ಕ್ಲಿಯರ್ ಇನ್ನು ಹತ್ತು ವರ್ಷ ಹದಿನೈದು ವರ್ಷ ಹೋಗಲಿ ಶ್ರೀಮಂತ ಐಕಾನ್ ಆಗೋದಿಲ್ಲ ಬದಲಾವಣೆ ಆಗ್ತಾ ಇದೆ ಅದು ಬಹುಶಃ ಮೌಲ್ಯ ಆಗ್ಬೋದೇನೋ ಈಗ ತಾವು ಗಮನಿಸಿ ಯಾವುದೇ ಆಶ್ರಮಕ್ಕೆ ಹೋಗಿ ಭಾರತದಲ್ಲಾಗಲಿ ಬೇರೆ ದೇಶದಲ್ಲಾಗಲಿ ಆಶ್ರಮಕ್ಕೆ ಹೋಗೋರು ಯಾರು ಹೊಟ್ಟೆ ಹಸ್ದವ್ರು ಹೋಗಿದಾರ ಹೊಟ್ಟೆ ತೃಪ್ತಿ ಆದಮೇಲೆ ಹೋಗ್ತಾರೆ ಕಷ್ಟಪಟ್ಟು ಕಾಲು ಮಡಚ್ಕೊಂಡು ಓಮ್ ಅಂತ ಇದ್ದಾರೆ ಯಾಕೆ ಅನ್ನೋದು ಕಾರಣ ಇಷ್ಟೇ ನಮ್ಮ ವ್ಯ ನಮ್ಮ ಪ್ರಪಂಚದ ವೈರುಧ್ಯ ಹೇಗೆ ಅಂತಂದರೆ ಐರನ್ ಆಫ್ ಲೈಫ್ ಈಸ್ ದ್ಯಾಟ್ ಯು ಅಂಡರ್ಸ್ಟ್ಯಾಂಡ್ ದಿ ಫ್ಯೂಟಿಲಿಟಿ ಆಫ್ ಮನಿ ಓನ್ಲಿ ವೆನ್ ಯು ಹ್ಯಾವ್ ಇಟ್ ದುಡ್ಡಿನ ವ್ಯರ್ಥತೆ ಗೊತ್ತಾಗೋದು ದುಡ್ಡಿದ್ದಾಗಲೇ ಗೊತ್ತಾಗೋದು ದುಡ್ಡು ಇಲ್ಲದೆ ಇದ್ದಾಗ ದುಡ್ಡು ಬೇಡ ಅಂದ್ರೆ ಅಭಾವ ವೈರಾಗ್ಯ ಆಗತ್ತೆ ಅದು ದುಡ್ಡು ಬಂದ ನಾನು ಎಷ್ಟೊಂದು ಸಲ ನೋಡಿ ಇಲ್ಲ ಬೆಂಗಳೂರು ನೋಡಿದ್ದೀನಿ ಎನ್ ಆರ್ ಐ ಪೇರೆಂಟ್ಸ್ ಅಸೋಸಿಯೇಷನ್ ಅಂತ ಅಂದಿದೆ ಹೋಗಿದ್ದೆ ನಾನು ಮಕ್ಕಳೆಲ್ಲ ಎಕ್ಸ್ಪೋರ್ಟ್ ಆಗಿಬಿಟ್ಟಿದ್ದಾರೆ ತಂದೆ ತಾಯಿ ಇದ್ದಾರೆ ಅಜ್ಜ ವಯಸ್ಸಾದವರು ಒಬ್ಬ ಕರ್ಕೊ ಮನೆ ಕರ್ಕೊಂಡು ಹೋದ್ರನ್ನ ಕರ್ಕೊಂಡೋಗಿ ಹೇಳಿದರು ನೋಡಿ ಸ್ವಾಮಿ ನನ್ನ ಪರಿಸ್ಥಿತಿ ಹೇಗಿದೆ ಯಾಕೆಂದರೆ ನನಗೆ ಎಂಬತ್ತು ವರ್ಷ ನನಗೆ ಮನೇಲಿ ಪೌಂಡ್ ಇದೆ ಡಾಲರ್ ಇದೆ ಯೂರೋ ಇದೆ ಬ್ಯಾಂಕಿನ ತಂದು ಕೊಡೋರು ಯಾರು ಒಳಗೆ ಕರ್ಕೊಂಡು ತೋರ್ಸ್ತಿದ್ದಾನ ಕಣ್ಣ ನೀರು ಬಂದುಬಿಡ್ತು ಆ ತಾಯಿ ಅಜ್ಜಿ ಕೂತಿದ್ದಾರೆ ಡೈನಿಂಗ್ ಟೇಬಲ್ ಮೇಲೆ ಸ್ಟೋವ್ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಅಕ್ಕಾಗಿ ಹೇಳೋಕ್ಕೆ ಕೊಡೋಕ್ಕಾಗಲ್ಲ ಮಗ ಹೇಳ್ತಂತೆ ಅಪಾಯಿಂಟ್ ಮಾಡ್ಕೊಂಬಿಡಿ ಯಾರೋ ಒಬ್ಬರನ್ನ ಅಡುಗೆ ಅವ್ರನ್ನ ಬೆಂಗಳೂರು ಎಷ್ಟು ಹೆದರಿಕೆ ಅಂದರೆ ಅವನೇ ಕೊಂದು ಹಾಕಿದ್ರೆ ನಮ್ಮನ್ನ ಕೆಲಸಕ್ಕೆ ಬಂದವನು ಇಬ್ಬರೇ ಮುದುಕ ಮುದುಕಿದಾರೆ ಭಯ ಎಷ್ಟಾಗಿದೆ ಅಂದರೆ ಹೇಳ್ತಾರೆ ದುಡ್ಡು ಬಂತಪ್ಪ ಬ್ಯಾಂಕಿನ ತರೋದು ಹೇಗೆ ನಾನು ತರಕಾರಿ ತಂದು ಕೊಡೋರು ಯಾರು ಒಂದು ಕಾರ್ ಇಟ್ಕೊ ಅಂತಾನು ಮಗ ಅವ್ನು ಡ್ರೈವರ್ ಅಂತವನು ಎಷ್ಟು ಹೆದರಿಕೆ ಬಂದಿದೆ ಅಂದರೆ ಹೇಳ್ತಾರೆ ಆವಾಗ ನೋಡಿ ಅರ್ಥ ಆಗತ್ತೆ ಐ ಕ್ಯಾನ್ ಪರ್ಚೇಸ್ ಎ ಬ್ಯೂಟಿಫುಲ್ ಬಂಗ್ಲೋ ಬಟ್ ಕೆನಾಟ್ ಮೇಕ್ ಇಟ್ ಎ ಹೋಮ್ ಐ ಕ್ಯಾನ್ ಪರ್ಚೇಸ್ ಅನ್ ಎಕ್ಸಲೆಂಟ್ ಬೆಡ್ ಬಟ್ ಕೆನಾಟ್ ಗ್ಯಾರಂಟಿ ಸ್ಲೀಪ್ ಒಳ್ಳೆ ಹಾಸಿಗೆ ಕೊಡ್ಬೋದು ದುಡ್ಡು ನನಗೆ ನಿದ್ರೆ ಕೊಡೋಲ್ಲ ಇದು ಅರ್ಥ ಆಗೋದು ಯಾವಾಗ ಗೊತ್ತಾ ದುಡ್ಡು ಬಂದಾಗಲೇ ಅರ್ಥ ಆಗೋದು ಈಗ ಪ್ರಪಂಚ ದುಡ್ಡಿಗೆ ಹಾತರತೆ ಇದೆಯಲ್ಲ ಸ್ವಲ್ಪ ದಿವಸ ಆದಮೇಲೆ ಯಾವುದೇ ವಸ್ತು ಜಾಸ್ತಿ ಆದರೆ ಅದ್ರ ಬಗ್ಗೆ ತಿರಸ್ಕಾರ ಬರುತ್ತೆ ಮನುಷ್ಯನಿಗೆ ಗುಲಾಬ್ ಜಾಮೂನ್ ಚೆನ್ನಾಗಿರುತ್ತೆ ಎಷ್ಟು ಎರಡೋ ಮೂರೋ ಹದಿನೈದು ತಿಂದರೆ ಬೇಡ ಅನಿಸುತ್ತೆ ಅದೇ ಗುಲಾಬ್ ಜಾಮೂನ್ ಬೇಡ ಅನಿಸುತ್ತೆ ಹಾಗೆ ಒಂದು ಸ್ಯಾಚುರೇಷನ್ ಬರುತ್ತೆ ಅಂತ ಅದಕ್ಕೆ ಯಾಕೆ ಹೇಳಿದೆ ಈ ಮಾತನ್ನು ಅಂತಂದರೆ ಭಗವದ್ಗೀತೆ ಕಲಿಸೋದು ಆ ಆದರ್ಶದ ನಂಬಿಕೆ ಕೊಡುತ್ತೆ ನನಗೆ ಮುಂದೆ ಒಳ್ಳೆ ಕಾಲ ಬರ್ತದೆ ಈಗ ನಾವು ಯಾಕೆ ಕೇಳಬೇಕಾಗಾದರೆ ಭಗವದ್ಗೀತೆ ಕೇಳಿದರೆ ನಮ್ಮಲ್ಲಿ ಮೌಲ್ಯಗಳ ಪುನರುತ್ಥಾನ ಆದರೆ ನಾವೆಲ್ಲ ಕ್ರಿಕೆಟಲ್ಲಿ ನೈಟ್ ವಾಚ್ಮನ್ ಇದ್ದ ಹಾಗೆ ಕ್ರಿಕೆಟ್ ನೈಟ್ ವಾಚ್ಮನ್ ಇತ್ತಿರ್ತಾನಲ್ಲ ಸಾಯಂಕಾಲ ಹೊತ್ತಿಗೆ ಔಟ್ ಆಗಿಬಿಟ್ಟು ಬೇನು ಒಳ್ಳೆಯ ಬ್ಯಾಟ್ಸ್ಮನ್ ಕಳ್ಸೋಕ್ಕಾಗಲ್ಲ ಆವಾಗ ಕುಂಬಳೇನು ಕಳಿಸೋದು ಆಡ್ತಿರು ಸ್ವಲ್ಪ ಸೆಂಚುರಿ ಹೊಡೆಯೋದೇನು ಬೇಕಾಗಿಲ್ಲ ಇವತ್ತು ಔಟ್ ಆಗದಿದ್ದರೆ ಸಾಕು ನಾಳೆ ಬೆಳಗ್ಗೆ ಒಳ್ಳೆಯವರು ಆಡ್ಕೋತಾರೆ ಅಂತ ಅವ್ನು ಸೆಂಚುರಿ ಹೊಡೆದ್ರೆ ಒಳ್ಳೆಯದೇ ಈಗ ನಾವು ನೈಟ್ ವಾಚ್ ಒಂಥರ ಆ ಮೌಲ್ಯಗಳನ್ನು ಹಿಡ್ಕೊಂಡು ಹಿಡ್ಕೋಬೇಕು ನಾವು ನಂಬ್ಕೋಬೇಕಲ್ಲ ಮೊದಲು ನಂಬೋದಕ್ಕೆ ಇದು ಕೆಲಸ ಅದನ್ನು ಹಿಡ್ಕೊಂಡು ನಮ್ಮ ಮಕ್ಕಳಿಗೆ ಮುಂದೆ ನಾವು ಕೊಡೋದಾದರೆ ಮೌಲ್ಯಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಮುಂದೆ ಅವ್ರು ಬಂದವರಿಗೆ ಮೌಲ್ಯ ಅಂದ್ರೆ ಏನು ನನಗೂ ಹೇಳೋ ಗೊತ್ತಿಲ್ಲದಾಗಿ ಇನ್ನೇನು ಹೇಳೋಕ್ಕಾಗ್ತದೆ ಅದಕ್ಕೋಸ್ಕರ ಈ ಕ್ರಿಯೆ ಆಗಿದೆ ಅಂತ ಹೇಳ್ತಾ ಇಪ್ಪತ್ತು ದಿವಸಗಳ ಕಾಲ ಇದು ಉಪನ್ಯಾಸ ನಡೆದು ನಡುವೆ ಎಂಟು ತಿಂಗಳ ಅಂತರ ಬೇರೆ ಮೊನ್ನೆ ಹೇಳಿದ್ದೆ ಯಾವುದೇ ಕ್ರಮ ಕಾರ್ಯ ಆಗಬೇಕಾದ್ರೆ ಕರ್ಮ ಆಗಬೇಕಾದ್ರೆ ಐದು ಜನ ಭಾಗಸ್ಥರಿದ್ದಾರೆ ಅದರಲ್ಲಿ ಐದನೇದವರು ಭಾಳ ಮುಖ್ಯ ಅಂತ ಹೇಳಿದ್ದೆ ಮೊದಲೇ ನಾಲ್ಕು ಜನ ಕಣ್ಣಿಗೆ ಕಾಣಿಸ್ತಾರೆ ಕೊನೆಯವರು ದೈವ ಅದು ಕಾಣಿಸೋದಿಲ್ಲ ಅಂತ ನನಗೆ ನಂಬಿಕೆ ಇರೋದು ಈ ಇಪ್ಪತ್ತು ದಿವಸಗಳ ಉಪನ್ಯಾಸ ನಡೆದದ್ದು ಭಗವಂತನ ಕೃಪೆಯಿಂದ ಆ ದೈವದಿಂದ ಯಾಕಂದರೆ ಈ ಎಂಟು ತಿಂಗಳ ಗ್ಯಾಪ್ ಇದೆ ನಡುವೆ ಹತ್ತು ದಿವಸ ಆಗ ಈಗ ಹತ್ತು ದಿವಸ ಭಗವಂತನ ಕೃಪೆ ಇತ್ತು ನಮಗೆಲ್ಲ ಆತ ಆಯಸ್ಸು ಆರೋಗ್ಯ ಕೊಟ್ಟು ಇದು ನಡೆಯೋದಕ್ಕೆ ಸಾಧ್ಯವಾದ ಸಾಧ್ಯ ಮಾಡಿದ್ದಾನೆ ಆ ದೈವಕ್ಕೆ ನನ್ನ ನಮಸ್ಕಾರಗಳು ಮೊದಲು ಇಂಥ ಕೆಲಸ ನಮ್ಮ ತೀರ್ಮಾನದಂತೆ ಆಗೋದಿಲ್ಲ ಅದು ಭಗವತ್ ಕೃಪೆಯಿಂದಾನೇ ಆಗಬೇಕಾದ್ದು ಒಳ್ಳೆಯ ಕೆಲಸ ಅಂತೀವಿ ನೋಡಿ ಭಗವಂತ ಅಪೇಕ್ಷೆ ಪಟ್ಟರೆ ಆಗ್ತದೆ ಅಂತ ಭಗವಂತ ನಡೆಸಿದ್ದಾನೆ ಅವನನ್ನು ನಾವು ಋಣವನ್ನು ಎಷ್ಟು ಹೇಳಿದರೂ ನಾವು ಋಣಿಯಾಗೇ ಇರಬೇಕಾಗತ್ತೆ ಹೇಳೋಕ್ಕಾಗೋದಿಲ್ಲ ಮೊದಲೇ ಅರಿಕೆ ಮಾಡಿಕೊಂಡಂತೆ ನಾನು ಮೊದಲೇ ದಿವಸ ಅರಿಕೆ ಮಾಡಿಕೊಂಡಿದ್ದೆ ನಾನು ಸಂಸ್ಕೃತ ಪಂಡಿತನಲ್ಲ ಜ್ಞಾನೀ ಅಲ್ಲ ವಿಶೇಷ ಅನುಭವ ಇರೋನೂ ಅಲ್ಲ ನನ್ನಲ್ಲಿ ವಿಶೇಷವಾದಂಥ ಯಾವ ಗುಣವೂ ಇಲ್ಲ ಭಾಷೆಯ ಪ್ರೌಢಿಮೆ ಇಲ್ಲ ಮಾತಿನ ವಿಚಕ್ಷಣೆ ಇಲ್ಲ ಅದಲ್ಲದೆ ನನಗೆ ಓದಿನ ಆಳ ಹರಹು ತುಂಬ ಕಡಿಮೆ ಆದದ್ದು ಇಷ್ಟಾದರೂ ಒಂದು ಇರುವಂಥ ಒಂದೇ ಒಂದು ಬಂಡವಾಳ ಅಂದರೆ ಕುತೂಹಲ ಓದಬೇಕು ಅಂತ ಆ ಓದೋ ಕುತೂಹಲ ಮಾಡಿಸಿದ್ದು ಇದಲ್ಲದೆ ರಾಮು ಅವರೊಂದು ಅಪರಾಧ ಮಾಡಿದ್ದಾರೆ ಅವರು ನನಗೆ ಬಂದು ಮಾತಾಡಿ ಅಂತ ಹೇಳಿದಾಗ ಒಪ್ಪಿಕೊಂಡು ಬಂದು ನಾನು ಮಾತಾಡಿದ್ನಲ್ಲ ಇದೇನು ತೋರಿಸುತ್ತಪ್ಪ ಅಂದರೆ ನನಗೆ ಅವಿವೇಕ ಪ್ರದರ್ಶನದಲ್ಲಿ ಇರುವಂಥ ಧೈರ್ಯ ಎಷ್ಟಿದೆ ಅಂತ ಇದೊಂದು ತೋರಿಸುತ್ತೆ ಈ ಅಧ್ಯಾಯಗಳನ್ನು ವಿವರಿಸುವಾಗ ನಾನು ಮಾತನ್ನು ಹೇಳಿದೆ ಡಿ ವಿ ಜಿ ಅವರ ಜೀವನ ಧರ್ಮ ಯೋಗವನ್ನು ನಾನು ನನ್ನ ಪರಿಧಿಯನ್ನಾಗಿಟ್ಕೊಂಡು ಪಾಠ ಮಾಡಿದಂಥದ್ದು ಚರ್ಚೆ ಓದಿದಂಥದ್ದು ನಾನು ಆದರೆ ಅಲ್ಲಲ್ಲಿ ಬೇರೆ ಬೇರೆ ಗ್ರಂಥಗಳಿಂದ ತಂದು ಪೂರಕವಾದ ವಸ್ತುಗಳನ್ನು ಸೇರಿಸಿದ್ದೇನೆ ಸ್ವಲ್ಪ ಸ್ವಾತಂತ್ರ್ಯ ತೊಗೊಂಡಿದ್ದೇನೆ ಹೆಚ್ಚಿನ ಸ್ವಾತಂತ್ರ್ಯ ತೊಗೊಳ್ಳಿಲ್ಲ ಈ ಸ್ವಾತಂತ್ರ್ಯ ಯಾವ ರೀತಿಯದ್ದು ಅಂದರೆ ದನಕಾಯವನ್ನು ಹಸುವನ್ನ ಕಾಡಿಗೆ ತೊಗೊಂಡು ಹೋದಾಗ ಬಿಡ್ತಾನೆ ಒಂದು ಗೂಟ ಹೊಡೆದು ಉದ್ದನ್ನು ಹಗ್ಗ ಕಟ್ಟಿ ಹಸು ಕೊಳ್ಳೆ ಕಟ್ಟಿ ಬಿಟ್ಟುಬಿಡ್ತಾನಂತ ಮಲ್ಕೋತಾನೆ ಗಿಡದ ಕೆಳಗೆ ಹಸು ಎಲ್ಲಾದರೂ ಅಡ್ಡಾಡ್ಕೊಂಡಿರ್ಬೋದು ಆದರೆ ಹಗ್ಗದ ಉದ್ದವನ್ನು ಮಾತ್ರ ದಾಟಿ ಹೋಗೋಕ್ಕಾಗೋದಿಲ್ಲ ಅಲ್ಲೇ ಸುತ್ತ ತಿರ್ಕೊಡ್ತಿರ್ಬೋದು ಅದು ಅಷ್ಟು ಸ್ವಾತಂತ್ರ್ಯ ನನಗಿತ್ತು ಆದರೆ ಹಗ್ಗವನ್ನು ದಾಟಿ ಹೋಗುವ ಸ್ವಾತಂತ್ರ್ಯವನ್ನು ನಾನು ತಗೊಳ್ಳಿಲ್ಲ ಸ್ವಾತಂತ್ರ್ಯ ಮಿತಿ ಅದು ಈ ಭಾಗಗಳನ್ನು ಓದಿದಾಗ ತಮಗೇನಾದರೂ ಒಳ್ಳೆಯದು ಅಂತ ಅನಿಸಿದರೆ ಇದರ ಶ್ರೇಯಸ್ಸು ಗೀತಾಚಾರ್ಯನಾದ ಕೃಷ್ಣನಿಗೆ ಉಪದೇಶ ಪಡೆದಂಥ ಅರ್ಜುನನಿಗೆ ಅದನ್ನು ಬರೆದಂಥ ವ್ಯಾಸ ಮಹರ್ಷಿಗಳಿಗೆ ತಮಗೆ ತಿಳಿಪಡಿಸಿದಂಥ ಡಿ ವಿ ಅವರಿಗೆ ತಾಳ್ಮೆಯಿಂದ ಕೇಳಿದಂಥ ತಮಗೆ ಸೇರಬೇಕಾದ್ದು ಈ ಹೇಳಿದ್ರೊಳಗೆ ಏನಾದರೂ ಲೋಪದೋಷ ಇದ್ದರೆ ಅದು ಪೂರ್ತಿಯಾಗಿ ನನ್ನದೇ ಲೋಪದೋಷ ಖಂಡಿತ ನನ್ನದೇನೆ ಇಪ್ಪತ್ತು ದಿವಸ ಉಪ ಉಪನ್ಯಾಸದಿಂದ ನಿಮಗೆಷ್ಟು ಲಾಭ ಆಯಿತು ನನಗೆ ಗೊತ್ತಿಲ್ಲ ನನಗೆ ಮಾತ್ರ ಮಹೋಪಕಾರ ಆಗಿದೆ ಯಾಕಂದರೆ ಮತ್ತೊಮ್ಮೆ ಗೀತೆಯನ್ನು ಓದೋದಕ್ಕೆ ಅವಕಾಶ ಆಯಿತು ನಾನು ಓದ್ತಿರ್ಬೇಕಾದ್ರೆ ಡಿ ವಿ ಜಿ ಮುಖ ಮುಂದೆ ಬರೋದು ಅವರು ಮಾತಾಡಿದರೆ ಹೇಗೆ ಮಾತಾಡಿರಬೇಕು ಅಂತ ಅವ್ರ ಹೃದಯ ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ಲಿ ಪಾಂಡಿತ್ಯ ತೋರಿಸೋದು ಮುಖ್ಯ ಇಲ್ಲ ಪುಸ್ತಕದಲ್ಲಿ ಅದಕ್ಕೆ ಜೀವನ ಧರ್ಮ ಯೋಗ ಅಂತ ಬರೆದಿದ್ದಾರೆ ಅಂಥ ಮಹಾನ್ ಕೃತಿ ನಮ್ಮ ಜೀವನಕ್ಕೆ ಒಂದು ತೊಟ್ಟು ಎಣ್ಣೆಯಷ್ಟು ಆದಿತ್ಯ ಆದೀತೆ ದೀಪಕ್ಕೆ ಅಂತನ್ನುವಂಥದ್ದು ಮುಖ್ಯ ಅವ್ರ ಜೀವನ ತುಡಿತ ಆದ್ದರಿಂದ ಅದನ್ನು ನಮ್ಮ ಪ್ರಸಕ್ತ ಜೀವನಕ್ಕೆ ಹೊಂದಿಸ್ಕೊಳ್ಳೋಕ್ಕೆ ಎಷ್ಟು ಅನುಕೂಲ ಆಗ್ತದೋ ಅನ್ನೋ ದೃಷ್ಟಿಯಿಂದ ನಾನು ಓದಿ ಬಹುಶಃ ಇಪ್ಪತ್ತು ದಿವಸಗಳ ನಂತರ ನನ್ನ ಜೀವಕ್ಕೂ ಒಂದು ಚೂರು ಚೇತನ ಹೆಚ್ಚು ಸಿಕ್ಕಿದೆ ಅಂತಂದರೆ ಅದರಿಂದ ನಾನು ಭಾಗ್ಯಶಾಲಿ ಆಗಿದ್ದೀನಿ ಅಂತ ಈ ಕಾರ್ಯಕ್ರಮ ಆಗುವಂತೆ ಅವಕಾಶ ಕೊಟ್ಟಂಥ ಗೋಖಲೆ ಸಂಸ್ಥೆಗೆ ನನಗೆ ಗುರು ಸಮಾನರಾದಂಥ ಪೂಜ್ಯ ಎಸ್ ಆರ್ ರಾಮಸ್ವಾಮಿ ಅವರಿಗೆ ಪ್ರೀತಿಯಿಂದ ಹಿಡ್ಕೊಂಡು ಶ್ರೀ ರಾಮು ಅವರಿಗೆ ಮತ್ತು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದಾರಲ್ಲ ಶ್ರೀ ಎಚ್ ಆರ್ ಯತ್ತರಾಜರವರು ಮತ್ತು ಶ್ರೀಮತಿ ಮಹಾಲಕ್ಷ್ಮಿ ಯತ್ತರಾಜರವರು ಒಂದು ಸಾರ್ಥಕ ಕೆಲಸ ಮಾಡಿದ್ದಾರೆ ಅಂತ ಹೇಳಬೇಕು ತಂದೆ ತಾಯಿಂದ್ರೆ ನೆನಪಲ್ಲಿ ಇದಕ್ಕಿಂತ ಒಳ್ಳೆಯ ಕೆಲಸ ಮಾಡೋದು ಕಷ್ಟ ನೂರಾರು ಜನಕ್ಕೆ ಭಗವದ್ಗೀತೆಯನ್ನು ತಲುಪಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆ ನಾನು ಋಣಿಯಾಗಿದ್ದೇನೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಋಣಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ